ಏನು ಹೇಳ್ಕೊಡಲ್ಲ. ನೀವೇನು ತಿಳ್ಕೊಂಡಿದ್ರೆ ಅದೆಲ್ಲ ಪ್ರಶ್ನೆ ಮಾಡ್ತೇನೆ ಅಷ್ಟೇ. ನಿಮ್ಮ ಲೈಫಲ್ಲಿ ಏನೇನು ತಪ್ಪಾಗಿ ಕಲ್ತ್ಕೊಂಡಿರಾ, ಸಮಾಜದಿಂದ ಕಲ್ತ್ಕೊಂಡಿದ್ರೆ ಅದನ್ನು ಬೇರೆ ರೀತಿಯಲ್ಲಿ ಪ್ರಶ್ನೆ ಮಾಡ್ತೇನೆ. ಸೊ ಆ ಪ್ರಶ್ನೆಗಳ ಮೂಲಕ ನೀವು ಉತ್ತರ ಯಾರ್ದು ನಂದಲ್ಲ, ಉತ್ತರ ನಿಮ್ಮದು. ಓಕೆ, ಕ್ವಶನ್ ಇಸ್ ಮೈನ್. ಸೊ ಇಲ್ಲಿ ನಿಮ್ಮ ನಿಮ್ಮ ಥಿಂಕಿಂಗ್ ಗುರುಗಳ ಹತ್ರ ಕ್ವಶನ್ ಮಾಡಿದ್ರೆ ಆನ್ಸರ್ ತಗೊಳ್ತೀನಿ, ಇಲ್ಲ ಗುರುಗಳು ಕ್ವಶನ್ ಮಾಡಿದ್ರೆ ನೀವು ಆನ್ಸರ್ ಕೊಡಬೇಕು. ಕ್ವಶನ್ ಇಸ್ ಮೈನ್, ಆನ್ಸರ್ ಇಸ್ ಯುವರ್ಸ್. ಓಕೆ, ಆವಾಗೇನಾಗುತ್ತೆ ನಿಮಗದು ದೃಢ ಆಗ್ತದೆ. ನಾನು ಪ್ರಶ್ನೆ ಕೇಳ್ತೇನೆ, ನೀವು ಉತ್ತರ ಕೊಡ್ತೀರ. ಬೇಕಾದ ನೀವು ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೇನೆ. ಆದರೆ ಈ ಪ್ರಶ್ನೆಗಳ ಉತ್ತರ ಪದ್ಧತಿ ಇದೆಯಲ್ಲ, ಇದಕ್ಕೆ ಪ್ರಕ್ರಿಯೆ ಅಂತ ಹೇಳೋದು. ಪ್ರಕ್ರಿಯೆ ಅಂದರೆ ಸಂಸ್ಕೃತದಲ್ಲಿ ಪ್ರೊಸೆಸ್. ಸೊ ಇಡೀ ಕ್ಲಾಸು ಎ ಸೆಟ್ ಆಫ್ ಪ್ರೊಸೆಸಸ್, ಅಂದರೆ ಆ ಸೆಟ್ ಆಫ್ ಸ್ಟೆಪ್ಸ್. ಆ ಸ್ಟೆಪ್ಸಲ್ಲಿ ನಿಮ್ಮ ಬೇರೆ ಬೇರೆ ಅಂಡರ್ಸ್ಟ್ಯಾಂಡಿಂಗನ್ನು ಕ್ವಶನ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್, ಐ ಕ್ವಶನ್ ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್, ಬಟ್ ಯು ಆರ್ ನಾಟ್ ಕ್ವಶನ್. ಯು ಶುಡ್ ಹ್ಯಾವ್ ಕ್ವಶನ್ ಇಟ್, ಬಟ್ ಯು ಆರ್ ನಾಟ್ ಕ್ವಶನಿಂಗ್. ಸೊ ಐ ಆಮ್ ಕ್ವಶನಿಂಗ್ ಯು. ಸೊ ಮೊದಲನೇ ಪ್ರಶ್ನೆ ಏನು ಕೇಳಿದೆ, ಮೊದಲನೇ ಕ್ವಶನ್ ಏನು ಕೇಳಿದೆ, ನೀವು ಯಾರು ಅಂತ ಕೇಳಿದೆ. ಸೊ ಈಗ ನೀವು ಯಾರು ಅಂತ ಪುನಃ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಕೋಹಮಸ್ಮಿ, ಹೂ ಆಮ್ ಐ ಪ್ರಕ್ರಿಯೆ. ಓಕೆ, ಸರಿನಾ? ಹಾಂ, ಈಗ ಇಲ್ಲಿ ಕುದುಡಿದ್ದಿಲ್ಲ ಎಷ್ಟು ಕುದುಡಿದ. ಸೊ ನಿಮಗೆ ನಿಮ್ಮ ಬಗ್ಗೆ ಎಷ್ಟು ಗೊತ್ತಿದೆ, ಬೇರೆಯವ್ರಿಗೆ ನಿಮ್ಮ ಬಗ್ಗೆ ಗೊತ್ತಿರೋದಲ್ಲ, ನಿಮಗೆ ನಿಮ್ಮ ಬಗ್ಗೆ ಎಷ್ಟು ಗೊತ್ತಿದೆ ಅನ್ನೋದಕ್ಕೆ 100 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 100 ಮಾರ್ಕ್ಸ್, ನನಗೆ 100% ಬಗ್ಗೆ ಗೊತ್ತಿದೆ ಅಂದರೆ ನಿಮ್ಗೆ 100 ಮಾರ್ಕ್ಸ್. ಓಕೆ, ನಿಮಗೆ ನಿಮ್ಮ ಬಗ್ಗೆ ಎಷ್ಟು ಪರ್ಸೆಂಟ್ ಗೊತ್ತಿದೆ ಅನ್ನೋದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಪ್ರಶ್ನೆ. ಯಾರಾದ್ರು ಹೈಯೆಸ್ಟ್ ಮಾರ್ಕ್ ಇದ್ರೆ ಹೇಳಪ್ಪ, 100/100 ಯಾರಾದ್ರು ಇದ್ದಾರಾ? ಝೀರೋ ಸರ್, ಝೀರೋ. ಆ ಬಗ್ಗೆ ವಿಚಾರಣೆ ಮಾಡಿರಲಿಲ್ಲ, ಇವತ್ತಿಂದ ಶುರು ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಪರ್ಸೆಂಟ್ ಬಂತು. ಓಕೆ, ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಪರ್ಸೆಂಟ್ ಗೊತ್ತಿದೆ, ಇದು ನನಗೆ ಒಂದು ಮಾರ್ಕ್ಸ್ ಹೇಳಿ ನೋಡೋಣ. ಸ್ಟಾರ್ಟ್ ವಿತ್ ಅವರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. 85% ಹೈಯೆಸ್ಟ್. ಶಿ ಇಸ್ ಆಕ್ಚುಲಿ ಐ ಥಿಂಕ್ ಆಲ್ವೇಸ್ ಯುವರ್ ಡಿಸ್ಟಿಂಕ್ಷನ್ ಸ್ಕೂಲ್ ಹೋಲ್ಡರ್, ರೈಟ್? ಸೊ ಯು ಡೋಂಟ್ ವಾಂಟ್ ಟು ಕಮ್ ಬ್ಯಾಕ್. ಅಲ್ಲ, ಸೊ ಯು ಆರ್ ಡಿಸ್ಟಿಂಕ್ಷನ್ ಹೋಲ್ಡರ್, ಯು ನೆವರ್ ಕಮ್ ಡೌನ್ ಬೈ 60% ಎಲ್ಲ ಮಾಸ್ ಮಾರ್ಕ್ಸ್ ಎಲ್ಲ ಹೋಗಿಲ್ಲ. ಸೊ 85%, 85% ನೀನು ಜಾಸ್ತಿ ಯಾರಾದ್ರೆ ಇದ್ದಾರೆ ಪಕ್ಕ ಐತಿ ಹೈಯೆಸ್ಟ್ ಬಿಟ್ಕೊಡ್ತೀರ ಅವ್ರಿಗೆ? ಹಾಂ, 1 time 85%. ಓಕೆ, ನೆಕ್ಸ್ಟ್ ನಿಮ್ದು ಎಷ್ಟು ರೀ? ಓಕೆ, ಈ ಕ್ಲಾಸಿಗೆ ಬರೋ ಮುಂಚೆ ನಿಮ್ ಬಗ್ಗೆ ನಿಮ್ಗೆ ಎಷ್ಟು ಪರ್ಸೆಂಟ್ ಗೊತ್ತಿದೆ ಅಂದ್ರೆ ಒಂದು ಎಷ್ಟು ಒಂದು ಮಾರ್ಕ್ಸ್ ಹೇಳ್ಬಿಡ ನೋಡೋಣ. 60-70%. ಬೇರೆ ಯಾರು 85%, 60-70%? ಮತ್ತೆ ಬೇರೆ ಯಾರು? ನಿಮ್ದು ಎಷ್ಟು ರೀ? 70%. ನಿಮ್ದು? ಪ್ರಶ್ನೆ ಕೇಳೋ ಮುಂಚೆ ನಿಮ್ಗೆ ಎಷ್ಟು ಪರ್ಸೆಂಟ್ ಇತ್ತು ನಿಮ್ ಲೆಕ್ಕದಲ್ಲಿ, ನಿಮ್ಗೆ ಎಷ್ಟು ಕೊದಿ ಅಂತ ನನ್ ಬಗ್ಗೆ ಗೊತ್ತಿಲ್ಲ ರೀ ನಿಮ್ಗೆ? ಅದ್ರ ಹೆಂಡತಿ ಕೇಳಲ್ಲ ರೀ ಮದುವೆ ಅಂದ್ರೆ, ಮದುವೆ ಆಗಿ 30 ವರ್ಷ ಆಯ್ತು, ನನ್ ಮನಸ್ಸು ನಿಮ್ಗೆ ಗೊತ್ತಾಗಿಲ್ಲ ನಿಮ್ಗೆ? ಸಿಲ್ವರ್ ಜುಬ್ಲಿ ಆಯ್ತು, ಗೋಲ್ಡನ್ ಜುಬ್ಲಿ ಆಯ್ತು, ನನ್ ಮನಸ್ಸು ನಿಮ್ಗೆ ಅರ್ಥ ಆಗಿಲ್ಲನ್ರಿ? ಹಾ, ಕೇಳ್ತೀರಿ ಇಲ್ಲ? ಹಾಂ, ಈಗ ಹೇಳಿ ನಿಮ್ಮ ಬಗ್ಗೆ ನಿಮ್ಮ ಅವರು ಅವ್ರಿಗೆ ಗಂಡನಿಗೆ ಅರ್ಥ ಆಗಲ್ಲ, ನಿಮಗೆ ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಪರ್ಸೆಂಟ್ ಅರ್ಥ ಆಗಿದೆ ಅಂತ ಹೇಳಿ ನೋಡೋಣ. ನಿಮಗೆ 40-50%. ವೆರಿ ಗುಡ್. ನೆಕ್ಸ್ಟು? ಗೊತ್ತಿಲ್ಲ, ಯಾಕಂದ್ರೆ ನಮಗೆ ನಮ್ಮ ಬಗ್ಗೆ ನಮಗೆ ಗೊತ್ತಿರೋದು ಅಗೇನ್ ಸಮಾಜದ ರಿಲೇಟೆಡ್ ಅಲ್ಲೇ ನಾವು ನಮ್ಮನ್ನು ನಾವು ಇದು ಮಾಡ್ಕೊಂಡಿದ್ದೀವಿ ಅಂತ ಅನ್ಸ್ತಿದೆ. ಸೊ ಹಂಗಾಗಿ ಎಲ್ಲಾರು ಅಷ್ಟೇ, ಅವ್ರ ಬಗ್ಗೆ ಅವರು ನಮ್ಮ ಏನು ಅಂತ ನಮ್ಗೆ ಗೊತ್ತೇ, ಯೋಚನೆ ಮಾಡಲ್ಲ. ಬಟ್ ಯೋಚನೆ ಮಾಡಿದ್ರು ನನ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದ್ರು ತಿಳ್ಕೊಂಡು ಜೀವನ ಮಾಡ್ತಾರೆ. ಹೆಂಡತಿ ಬಯೋದ ಹೇಗೆ ಗೊತ್ತಾ? ಏನ್ರಿ ಮದುವೆ ಆಗಿ 30 ವರ್ಷ ನನ್ ಬಗ್ಗೆ ನನ್ ಮನ್ಸಲ್ಲಿ ಏನಾಗ್ತದೆ ಗೊತ್ತಿಲ್ಲ ಪಾಪ ಅವ್ರಿಗೆ, ಅವ್ರ ಮನ್ಸಲ್ಲಿ ಏನಾಗ್ತದೆ ಗೊತ್ತಿಲ್ಲ ನಿಮ್ಗೆ, ನಿಮ್ಗೆ ಗೊತ್ತಾ? ಏನ್ರಿ ಸಮಾಜದ ಬಗ್ಗೆ ಅವ್ರ ಎಲ್ಲ ಏನ್ ಯೋಚನೆ ಮಾಡ್ತಾರೆ ಆತರ ನಮ್ ಬಗ್ಗೆ ಗೊತ್ತಿತ್ತು. ಇವತ್ ನೀವ್ ಹೇಳಿದ್ಮೇಲೆ ಈಗ ಅದ್ರ ಮೇಲೆ ಯೋಚನೆ ಮಾಡ್ಬೇಕು. ನನಗೆ ನನ್ನ ಸ್ಟ್ರೆಂಗ್ಸ್ ಅಂಡ್ ವೀಕ್ನೆಸಸ್ ಏನು,
ನಿಮ್ಮ ಸ್ಟ್ರೆಂತ್ ನಿಮ್ಮ ಸ್ಟ್ರೆಂತ್ ಯುವರ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಇಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಸೊಸೈಟಿ. ಈಗ ಈ ಮರ್ಡರಿಂಗ್ ಯುವರ್ ಸ್ಟ್ರೆಂತ್, ಮರ್ಡರಿಂಗ್ ಸಂಬಡಿ ಇಸ್ ಯುವರ್ ಸ್ಟ್ರೆಂತ್? ನೋ, ಬಟ್ ಇಸ್ ಎ ಸ್ಟ್ರೆಂತ್ ಇನ್ ಎ ಕ್ರಿಮಿನಲ್ ಗ್ಯಾಂಗ್. ಕ್ರಿಮಿನಲ್ ಗ್ಯಾಂಗ್ ನೀವು ಮರ್ಡರ್ ಮಾಡಿದ್ರೆ, ನಾಲ್ಕು ಮರ್ಡರ್ ಮಾಡಿದ್ರೆ ನೀವು ಒಳ್ಳೆ ಸ್ಟ್ರಾಂಗ್. ಈ ಸೊಸೈಟಿಲಿ ಮರ್ಡರ್ ಮಾಡಿದ್ರೆ ಸ್ಟ್ರಾಂಗ್. ಯುವರ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಇಸ್ ಆಲ್ವೇಸ್ ಡಿಪೆಂಡ್ ಆನ್ ದಿ ಕಂಪನಿ ಯು ಕೀಪ್. ಇವ್ರು ಬಹಳ ವೀಕ್, ಕುಡಿಯಲ್ಲ, ಅದ್ರ ಕುಡಿತವ್ರ ಸ್ಟ್ರೆಂತ್ ಅವ್ರ ಗ್ಯಾಂಗಿಂದ. ಸೊ ಯು ನೋ ಯುವರ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ವೆರಿ ವೆಲ್. ನಿಮ್ಗೇನ್ರಿ, ನಿಮ್ ಪರ್ಸೆಂಟೇಜ್ ಎಷ್ಟ್ರಿ? 80, ವೆರಿ ಗುಡ್. 50. ನಿಮ್ದು ಹೇಳಿದ್ರಿ, ನೀವು ನೀವು ಹೇಳಿದ್ರ? ಹಾ, ಓಕೆ. ಗುರು ಅನಂದು, ನಾನು ಏನಂದ್ರೆ ಲಾಸ್ಟ್ 10 ಇಯರ್ಸಿಂದ ಸ್ವಲ್ಪ ಹೇಳಿದಂಗೆ ಪ್ರಯತ್ನ ಶುರು ಮಾಡ್ಕೊಂಡಿದ್ದೆ ಬಗ್ಗೆ ತಿಳ್ಕೊಳಕ್ಕೆ. ಅಂದರೆ ಒಂದು ಕೆಲಸ ಬಿಟ್ಟ ಮೇಲೆ ಒಂದೇ ಬಿಸ್ನೆಸ್ ಶುರು ಮಾಡಿದಾಗ ನನಗೇನೋ ಒಂದು ಸ್ವತಂತ್ರ ಥರ ಬಂತು. ಆ ಸೊಸೈಟಿಯಿಂದ ನಾನು ಸ್ವಲ್ಪ ದೂರ ಹೋಗಿ, ಅಂದರೆ ನಾನು ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ನೀವು ಹೇಳೋದಕ್ಕೆ, ಅದು ಪ್ರಯತ್ನ ಶುರುವಾಗಿದೆ. ಸೊ ಹಾಗಾಗಿ ಇವಾಗ ನನ್ನ ವ್ಯಕ್ತಿತ್ವ ಅಂದರೆ ನಾನೇ ಕನಿಡ್ಕೊಳ್ತಾ ಇರೋದು, ಅದಕ್ಕೆ ಸ್ವಲ್ಪ ರಿಯಾಕ್ಷನ್ ಕಡಿಮೆ ಮಾಡ್ಕೊಳಕ್ಕೆ ಶುರು ಮಾಡಿದೆ. ನೀವು ಹೇಳ್ದಂಗೆ 60% ಥರ ಇದ್ದೀನಿ ಈಗ, ಆದರೆ ಒಂದು 10 ವರ್ಷದಿಂದ ಅದರದ್ದು ಏನೋ ಒಂದು ಚೂರು ಚೂರು. ವೆರಿ ಗುಡ್. ನೋಡಿಯಪ್ಪ, ಅವ್ರಿಗೆ ಆಲ್ರೆಡಿ ನಿಮ್ಗೆ ಇಷ್ಟು ವರ್ಷ ಆಯ್ತು ರೀ ಈಗ ಪ್ರಾಯ? 60 ಮಾರ್ಚ್ಗೆ 60 ವರ್ಷಕ್ಕೆ 60% ಗೊತ್ತಾಗಿರೋದು ಅವ್ರಿಗೆ. ನಿಮ್ಗೆ ಹೆಂಡತಿ ಮನಸ್ಸಿಗೆ ಎಷ್ಟು ಪರ್ಸೆಂಟ್ ಗೊತ್ತಾಗಿದೆ ನಿಮಗೆ? ಅಷ್ಟೇ 60% ನೋಡಿ, 60 ವರ್ಷ ಅಂದ್ರೆ 100 ವರ್ಷ ಬದುಕಿದ್ರೆ 100% ಗೊತ್ತಾಗುತ್ತೆ ಅಂತ ಲೆಕ್ಕ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸ್ಪೀಡ್ ಮಾಡ್ತಾ ಇದ್ದೀನಿ. ಹಾ, ಈಗ ನಿಜವಾಗಲೂ ನಿಮ್ಮ ಮನಸ್ಸು ಎಷ್ಟು ಪರ್ಸೆಂಟ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ, ತೋರಿಸ್ತೇನೆ. ಮಾರ್ಕ್ಸ್ ತೋರಿಸ್ತೇನೆ, ರೈಟ್? ಯು ಆರ್ 85% ಸ್ಟೂಡೆಂಟ್ ನಾ. ಸೊ ದೇರ್ ಆರ್ 4 aspects ಆಫ್ ಅಸ್, ರೈಟ್? 1 ಈಸ್ ನೋನ್ ಟು ಮೈಸೆಲ್ಫ್, ಓಕೆ, ನೋನ್ ಟು ಅದರ್ಸ್. ನಾಟ್ ನೋನ್ ಟು ಮೈಸೆಲ್ಫ್, ನಾಟ್ ನೋನ್ ಟು ಅದರ್ಸ್, ಆ್ಯಂಡ್ ಅನ್ನೋನ್ ಟು ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್, ರೈಟ್? ಸೊ ಇನ್ ಫಾರ್ ಯು, ವಾಟ್ ಈಸ್ ದಿಸ್ ಅನ್ನೋನ್ ಟು ಯು, ಅನ್ನೋನ್ ಟು ಯು ಆ್ಯಂಡ್ ಅನ್ನೋನ್ ಟು ಅದರ್ಸ್? 15% ಅರ್ಥ ಆಯ್ತೇನೆ ನಿಮಗೆ? ಕೆಲವು ವಿಷಯ ನಮ್ಮ ಬಗ್ಗೆ ನಮ್ಗೆ ಗೊತ್ತಿದೆ, ಆಯಿತಾ, ನಮ್ಮ ಬಗ್ಗೆ ಬೇರೆಯವ್ರಿಗೆ ಗೊತ್ತಿದೆ ಸೊಸೈಟಿಗೆ. ಒಂದು ಆಯಿತಾ, ನನ್ನ ಬಗ್ಗೆ ಗೊತ್ತಿಲ್ಲ ಬಟ್ ಬೇರೆಯವ್ರಿಗೆ ಗೊತ್ತಿದೆ. ಏನು ಗೊತ್ತಿದೆ? ನಾನು ಏನೋ ಒಂದು ಬಿಹೇವಿಯರ್ ಇರ್ತದೆ, ನನಗೆ ಗೊತ್ತಾಗಲ್ಲ, ಅದು ಬೇರೆಯವ್ರಿಗೆ ಗೊತ್ತಾಗುತ್ತೆ, ರೈಟ್? ಫಾರ್ ಎಕ್ಸಾಂಪಲ್, ದಿ ವೇ ಯು ಆರ್ ಸಿಟಿಂಗ್, ಯು ಡೋಂಟ್ ನೋಟಿಸ್ ಬಟ್ ಐ ನೋಟಿಸ್, ರೈಟ್? ಸೊ ಎವ್ರಿ ಟೈಮ್ ಯು ಸ್ಪೀಕ್ ಯುವರ್ ಹೇರ್ ಸ್ಟೈಲ್ ಯು ಆರ್ ಚೇಂಜಿಂಗ್, ಯು ಡೋಂಟ್ ನೋಟಿಸ್, ಐ ನೋಟಿಸ್, ದ ಸೊಸೈಟಿ ನೋಟಿಸಸ್. ದರ್ ಆರ್ ಸಮಥಿಂಗ್ ಅಬೌಟ್ ಯು, ದ ಸೊಸೈಟಿ ನೋಟಿಸಸ್ ಸಮಥಿಂಗ್ ಅಬೌಟ್ ಯು, ಯು ನೋಟಿಸ್ ಅಬೌಟ್ ಯುವರ್ ಸೆಲ್ಫ್, ರೈಟ್? ಅರ್ಥ ಆಗ್ತಿದ್ಯಾ? ಬೇರೆಯವ್ರಿಗೆ ಗೊತ್ತಿಲ್ಲ ಬಟ್ ದಿಸ್ ದರ್ ಆರ್ ಸೀಕ್ರೆಟ್ಸ್ ಫಾರ್ ಯು, ನೋ ಬಡಿ ನೋಸ್, ನಾಟ್ ಯುವರ್ ಮಾಮ್ ಆರ್ ನಾಟ್ ಯುವರ್ ಫಾದರ್, ಇಟ್ಸ್ ವೆರಿ ಸೀಕ್ರೆಟ್ ಬಟ್ ನೋನ್ ಟು ಯು, ನಿಮ್ಗೆ ಗೊತ್ತಿದೆ. ಆ್ಯಂಡ್ ದರ್ ಆರ್ ಸಮ್ ಥಿಂಗ್ಸ್ ಯು ಡೋಂಟ್ ನೋ, ನೋ ಬಡಿ ನೋಸ್, ರೈಟ್? ಅರ್ಥ ಆಯ್ತಾ? ಈಗ ನಾವು ನಡೆಸ ಆಸ್ಕ್, 85% ಬೇಡ, ರ್ಯಾಂಕ್ ರ್ಯಾಂಕ್ ಸ್ಟೂಡೆಂಟ್ ಎ, ಹೌ ಮಚ್ ಪರ್ಸೆಂಟ್ ಮಾರ್ಕ್ಸ್ ಎ? ಫಿಫ್ಟಿ ಪರ್ಸೆಂಟ್. ವಾವ್, ಇಟ್ಸ್ ವೆರಿ ಟ್ರಾನ್ಸ್ಪರೆಂಟ್ ಪರ್ಸನ್. 50% ಲಾಸ್. ನಿಮ್ದೇಶ್ರೀ ಮೇಡಮ್ ಸಿ ಎ, ಸಿ ಎ ಸರ್ ಮೋರ್ ಆಕ್ಯುರೇಟ್ ಆಗಿದೆ, ಅವ್ರ ಸ್ವಲ್ಪ ಚೌಕಾಶಿ, ಬಿಕಾಸ್ ದೇ ಆರ್ ವೆರಿ ಕೇರ್ಫುಲ್ ವಿತ್ ನಂಬರ್ಸ್. ಫಿಫ್ಟಿ ಪರ್ಸೆಂಟ್ ಆಫ್ 60 marks, ದಟ್ ಮೀನ್ಸ್ 30%. ಓಕೆ, ಲೆಟ್ಸ್ ಕಮ್ ಟು ದಟ್. ಸೊ ನಾಟ್ ನೋನ್ ಟು ಅದರ್ಸ್ ಬಟ್ ನೋನ್ ಟು, ನಾಟ್ ನೋನ್ ಟು ಸೆಲ್ಫ್, ನಿಮಗೂ ಗೊತ್ತಿಲ್ಲ ಬಟ್ ಬೇರೆಯವ್ರಿಗೆ ಗೊತ್ತಿದೆ. ಸೊ 30% ಫಾರ್ ಹರ್, ಓಕೆ, ಅಲ್ಲೇ 80% ಆಯಿತು. ರೈಟ್? ಸೊ ನಾಟ್ ನೋನ್ ಟು ಅದರ್ಸ್, ಬೇರೆಯವ್ರಿಗೆ ಗೊತ್ತಿಲ್ಲ ಬಟ್ ನೋನ್ ಟು ಯು, ಸೀಕ್ರೆಟ್, ವೆರಿ ಸೀಕ್ರೆಟ್, ಹಿಡನ್, ಆಲ್ ಪ್ರೈವೇಟ್, ಪ್ರೈವೇಟ್.
30%, 50% is over, 30% is over, no? Oh, this is totally out of 100. Oh, then I'll reduce everything. Reduce what? Yes, I know. Shared is like 20%. Shared is 20%, okay. And blind is 10%. Okay. And hidden is 35-40%. 40%? Mm-hmm. Unknown is the rest. How much? 30 and 25%. So now, known to you, known to self is how much percent? 20%. Yeah. Okay. So now when you say, I know myself, which part here, A, B, C, D you are speaking of, or A plus B plus C plus D you are saying? A plus B plus C. I don't know about D. Yeah, A plus B plus C is 85%. Yeah. Correct? So, this is your mind. When you say, I know myself, you are consciously saying, I know myself. According to scientists, Vidnanika Prakara, conscious mind is only 5% of our life. Mind. 5% of our mind is called conscious mind. 95% of mind is called subconscious mind. Means, it's not available to you. And then, ನಿಮ್ಮ ಮನಸ್ಸಿನ 5% ಮಾತ್ರ ಈಗ ನಾವು ಮಾತಾಡ್ತಿದ್ದಾರ ಅದು ಜಾಗೃತ ಅವಸ್ಥೆ 5% 95% ನಿಮ್ಗೆ ಕಾಣದೇ ಇಲ್ಲ ಸೊ ನಿಮಗೆ ಈಗ 5% ಯು ನೋ ಸೇ 85% ಸೊ ಇಫ್ ಯರ್ ಮೈಂಡ್ ಇಸ್ 100% ವಾಟ್ ಇಸ್ 85% ಆಫ್ 5% Because your mind is, conscious mind is only 5%. Yeah, Around 4%, 3.8. No, no. Out of 5. 1.6%. 85% is there. 85% of 5%. 5%. Because 5% only you can conscious mind. So, it will be like 3.5 to 4. No. Enter 1.6%. 85 of 5. 85 of 5. He knows, she first I had to give you 100%. Yeah, 85% yeah. Right. But 85% has to be applied only to conscious mind, Allah. Correct. 5%. 5%. So, 0.5 into 85 is 4.5. I just thought. 5% into 85. Okay. Maybe 4%. 4%. 4%. So, you know yourself as 4%? Now the real formula. So, 90%, 96% you don't know about yourself, Ningutila? With that 4%, you think you know 85%. Yeah. What happened to 96%? What happened to 96%? Yeah, 96%. Hidden, hidden. Hidden. Maybe to you. Arthati, yeah. This is not my theory. This is science. As per the psychologist of science. Namma conscious mind idala, only 5%. 5% alla namma idi prapancha nadita ide. 5% ಅಲ್ಲಿ ನಮಗೆ 85% ಗೊತ್ತಿದೆ ಅಂತ ಹೇಳ್ತಿದ್ವಿ ನಾವು ಸೊ ನಿಮ್ಗೆ ರಿಯಲಿ ಗೊತ್ತಿರೋದು ಎಷ್ಟು ಪರ್ಸೆಂಟೇಜ್ ಒಳ್ಳೇದಾಯ್ತು 5% ಅಷ್ಟೆಲ್ಲ ಗೊತ್ತಾದ್ರೆ ಏನಾಗ್ತದೆ ನನ್ನಷ್ಟು ಬುದ್ಧಿ ಯಾರಿಗೂ ಇಲ್ಲ ಅಲ್ಲ 5% 85% ಮಾರ್ಕ್ ಕೊಡಿದ್ದಾರೆ ಹ್ಯಾವ್ ಯು ಅಂಡರ್ಸ್ಟುಡ್ ಪ್ರಾಬ್ಲಮ್ So, 96% of you don't know. No, I think it comes up to 15% I don't know. She is bargaining, okay. How will you come to 15%? Out of 5, it becomes 4%. Huh? Like, I know 4% of myself, so 1% I don't know. No. How does it work? Ability to know is with only 5% conscious mind. Okay, but the mind is not 5%, mind is 100%. Oh, okay. Out of 100, only 5% we are using. Our ability is showing. And that you think is 100%, 85%. What about you? Rest of the percentage? That 5% you are showing, telling 85%. See, with a small mind, we are thinking that we know everything. Arthagaya? ಕ್ಲಿಯರ್ ಆಯ್ತಾ ನಿಮ್ಗೆ ಎಷ್ಟು ಪರ್ಸೆಂಟ್ ಗೊತ್ತಿದೆ ನಿಮ್ಮ ಬಗ್ಗೆ
And unfortunately for you, in this 4%, what you know, you don't know about yourself. Only 4% is come from the society. About yourself is 0%. So how much you know? Nothing. We don't know anything about ourselves. The 4% we know comes from the society. Nim clear, madam? And this 4% you know, which you think is 85%, is the cause of your trouble. Nimma jeevanakke samasye kaarana 4% 85% whatever you know. Actually, nimge shantige kaarana 0% what you know is the real 0% is giving peace. Adu gottilla nimge. Namma class has about 0%. We are not interested in that 4% or 85%. Doubt idiya? ಕ್ಲಿಯರ ಅಲ್ಲ, ಬಟ್ ಅದು ಯಾತಕ್ಕೆ ಆ ಥರ ಅಂತ ನಾನು ಯೋಚನೆ ಮಾಡ್ತೀನಿ. ಹಾಂ ಹೇಳಿ ನೋಡೋಣ, ಅವ್ರೇನೋ ಯೋಚನೆ ಮಾಡ್ತಾ ಹೇಳಿ. ಅಲ್ಲ ನೀವೇ ಹೇಳ್ಬೇಕು ಅದನ್ನು. ಅಲ್ಲ ಏನು ಪ್ರಶ್ನೆ ಏನು ಅದು ಯಾತಕ್ಕೆ ಅಷ್ಟು ಮಾತ್ರ ನಾವು ತಿಳ್ಕೊಂಡಿದ್ದೀವಿ ಅಂತ. ಅಲ್ಲ ಅಷ್ಟು ಮಾತ್ರ ತಿಳ್ಕೊಂಡು ಸಾಧ್ಯ, ನಮ್ಮ ಮನಸ್ಸು ಕೆಲಸ ಮಾಡೋದು ಹಾಗೆ. ಮನಸ್ಸಿನ ಕೆಲಸ, ಮನಸ್ಸೊಂದು ಎಂಜಿನ್. ಕಾನ್ಷಿಯಸ್ ಮೈಂಡು ಬರೀ 5% ಯಾಕೆ? ಅಲ್ಲ ಅದು ಶಕ್ತಿನೇ ಅಷ್ಟು. ಮೈಂಡ್ ಪವರ್ 100% ಇದೆ, ನಾವು ಅದನ್ನ 5% ಉಪಯೋಗಿಸ್ತಾ ಇರೋದು. ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಲಿ, 5% ಎಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರೆ ಅದಕ್ಕೆ 5%ಗೆ ಇಂತ ಪರಿ ನಮ್ಗೆಲ್ಲ ಗೊತ್ತಂತೀವಿ. ಅಷ್ಟು ಫುಲ್ಲು 95% ಗೊತ್ತಾದ್ದು, 5% ಗೊತ್ತಾಗ್ತಾ ಇರೋದು ನಿಮ್ ಬಗ್ಗೆ ಅಲ್ಲ, ಬೇರೆಯವ್ರ ಬಗ್ಗೆ ಹೇಳಿದ್ರಂತ ಗೊತ್ತು. ನಿಮ್ ಬಗ್ಗೆ ನಿಮ್ಗೆ ಎಷ್ಟು ಪರ್ಸೆಂಟ್ ಗೊತ್ತು? 0. ಕ್ಲಿಯರ್ ಸರ್? ಕ್ಲಿಯರ್. ಸೊ ದಿಸ್ ಕ್ಲಾಸ್ ಇಸ್ ಅಬೌಟ್ 0%. ದಿಸ್ ನಾಟ್ ಫಾರ್ ರ್ಯಾಂಕ್ ಸ್ಟೂಡೆಂಟ್ಸ್. ದಿಸ್ ಕ್ಲಾಸ್ ಇಸ್ ಅಬೌಟ್ ಫಾರ್ ದ ಫೇಲ್ಡ್ ಕ್ಯಾಂಡಿಡೇಟ್ಸ್. 0% ಓನ್ಲಿ. ಸೊ ಅದೇ ಮೇಂಟೈನ್ ಮಾಡ್ಬೇಕಾ? 0% So 0%, if you know what is that 0%, what is there in 0%, if you know, you know 100%. ಓಕೆ. ಆ 0% ನಿಮ್ಗೆ ಏನಂತ ಗೊತ್ತಾದರೆ ನಿಮಗೆ ಜೀವನಕ್ಕೆ ಶಾಂತಿಗೆ ಏನೇನು ಬೇಕು ಅದೆಲ್ಲ ಸಿಗುತ್ತೆ. ನಿಮಗೆ 0% ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಮನಸ್ಸಿನ ಶಾಂತಿ ಇಲ್ಲ. ಗೊತ್ತಾಯ್ತಾ? ಆ 0%ಟೇ ಆತ್ಮ, ನಾನು. ನಾನು ನಾನಲ್ಲ ನೀವು. ಮತ್ತೆ ಏನು ಗುರುಗಳಿಗೆ 0% ಅದು ಕ್ಲಿಯರ್? ಅಂಡರ್ಸ್ಟುಡ್? ಸೊ ನಿಮ್ಗೆ ಯಾಕೆ ಗೊತ್ತಾಗಿಲ್ಲ ಪ್ರಶ್ನೆ, ಯಾಕೆ ಗೊತ್ತಾಗಿಲ್ಲ? ಎಷ್ಟು ಈಗ ಆಯ್ತಲ್ಲ, 57 60 ಆಯ್ತು. ಅದೇ ಇವಾಗ ಬೇಜಾರಾಗ್ತಿದೆ. ಅಲ್ಲ ರೀ, ಯಾವ್ದಾದ್ರು ಆಧ್ಯಾತ್ಮಕ್ಕೆ ಹೋಗಿದ್ದೀರಾ? ಎಷ್ಟು ಪುರಾಣ ಕೇಳಿದ್ರ? ಎಷ್ಟು ಸತ್ಸಂಗ ಹೋಗಿದ್ರ? ಹೋಗಿದಿರಲ್ಲ ಸೈಕಾಲಜಿ ಮಾಡಿಲ್ವ ನೀವು? ಸೈಕಾಲಜಿ ಹೇಳ್ಕೊಡಿ ನಿಮ್ಗೆ. ಇಲ್ಲ ಅಂದ್ರೆ ದೇವರು ಅಂದ್ರೆ ಗುಡಿಲಿರೋ ಮೂರ್ತಿ ಮಾತ್ರ ದೇವರು ಅಂತ ನನ್ಗೆ ಅನ್ಸಲ್ಲ. ನಾವು ಮಾಡೋ ಒಂದು ಒಳ್ಳೆ ಕೆಲಸದಲ್ಲಿ ನೀವ್ ಹೇಳ್ದಾಗೆ ನಮ್ಮಲ್ಲೇ ದೇವ್ರಿದೆ, ನಮ್ಮ ಆತ್ಮ ಶುದ್ಧಿ ಆದ್ರೆ ದೇವ್ರು. ಆತ್ಮ ಶುದ್ಧಿ ಅಂದ್ರೆ ಊಟ ಕೊಡೋದು ಪೂಜೆ ಅಂತ ನನ್ ಲೆಕ್ಕ. ಅಲ್ಲ ಅದು ಪುನಃ ಹಸಿದವರಿಗೆ ಊಟ ಕೊಡೋದು ಪೂಜೆ, ಅದು ಅಗೇನ್ ಇಂಟ್ರಾಕ್ಷನ್ ಸೊಸೈಟಿ, ಅದು ಪೂಜೆ. ಅದು ಕಾಯಕ. ನಮ್ಮ ಕಾಯಕದ ಬಗ್ಗೆ ಮಾತಾಡ್ತಿಲ್ಲ, ನಾನು ಮಾತಾಡೋದು ನೀವು ಯಾರು, ನೀವು ಯಾರು ಅಂತ. ನೀವೇನು ಹೇಳ್ತೀರಾ? ಅದು ಸ್ಪಿರಿಚುವಾಲಿಟಿ ಅಂದ್ರೆ ಅದು ಹೇಳ್ತಾ, ಅದೇನಂದ್ರೆ ಆ ಕಾಯಕ, ಅದು ಪೂಜೆ, ಅದು ಸಾಧನೆಯಲ್ಲಿ ಬಂತು. ನಾವು ಮಾತಾಡ್ತಿದ್ದು ಆಧ್ಯಾತ್ಮ, ಅಂದ್ರೆ ನೀವು ಯಾರು ಅಂತ. ಅಲ್ಲ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಲ್ಲ, ಪೂಜೆ ದೇವ್ರು ಭಕ್ತಿ ಅಂತ. ಸೊ ನನ್ನ ಲೆಕ್ಕದಲ್ಲಿ ಅದೇ ದೇವ್ರು ಪೂಜೆ ಭಕ್ತಿ ಅಂತ. ಅಲ್ಲಲ್ಲ, ಅಲ್ಲಿ ಅದು ನಿಮ್ಮ ಲೆಕ್ಕದಲ್ಲಿ, ನಿಮ್ಮ ಲೆಕ್ಕ ಬಂದದ್ದು ಸಮಾಜದಿಂದ. ಸೊ ನಿಮಗೆ ನೀವಾಗಿ ಗೊತ್ತಾದ್ದೇನು? ಅದು ಗೊತ್ತ ಮಾಡ್ಕೊತಾ ಇದ್ದೀನಿ, ಅದೇ ಆತ್ಮ, ಅದೇ ಜ್ಞಾನ. ಆಮೇಲೆ ಸಮಾಜದಿಂದ ಬಂದದ್ದು ಅಪ್ಲೈ ಮಾಡೋಣ ಪೂಜೆಗೆ ಅಥವಾ ಸಮಾಜದ ಇಂಟ್ರಾಕ್ಷನ್ಗೆ ಅಪ್ಲೈ ಮಾಡೋಣ. ಫಸ್ಟ್ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಿ ನೋಡಿದ ನನಗೆ ಧೈರ್ಯವಾಗಿ. ನೀವು ಯಾರು ಅಂತ ಉತ್ತರ ಧೈರ್ಯವಾಗಿ ಕೊಟ್ಬಿಡಿ.
ಹೇಳಿದ್ನಲ್ಲ ಸರ್ ಓದಿದ್ದೆ ಮೈ ಕಾನ್ ಹೋ ಯೋಚನೆ ಮಾಡ್ಬೇಕಂತ. ಅರ್ಥ ಆಯ್ತಾ? ಸೊ ಈಗ ನಿಮಗೆ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ 0% ಆನ್ಸರ್. ಆ ನಾನು ಯಾರು ಪ್ರಶ್ನೆಗೆ 0% ಆನ್ಸರ್ ಅಂತ ಗೊತ್ತಾದ ನಿಮಗೆ ದೇವರು ಯಾರು ಅಂತ ಗೊತ್ತಾಗುತ್ತೆ, ನಾನು ಯಾರು ಗೊತ್ತಾಗುತ್ತೆ, ಸಮಾಜ ಅಂದ್ರೆ ಏನಂತ ಗೊತ್ತಾಗುತ್ತೆ. ಆಯ್ತಾ? ಅದಕ್ಕೊಂದು ಸಣ್ಣ ಕತೆ ಇದೆ. ಶ್ವೇತಾಶ್ವರ ಒಬ್ಬ ಶ್ವೇತಕೇತು ಅನ್ನೋ ಹುಡುಗ. ಶ್ವೇತಕೇತು ಉಪನಿಷತ್ತಲ್ಲಿ ಬರ್ತದೆ. ಉಪನಿಷತ್ ಕೇಳಿದ್ರೆ, ಉಪನಿಷತ್ ಹೆಸರು ಕೇಳಿದ್ರೆ, ಉಪನಿಷತ್ ಅಂದರೆ ನಮ್ಮ ಆಧ್ಯಾತ್ಮ ವಿಷಯಗಳನ್ನು ನೇರವಾಗಿ ಹೇಳುವಂಥ ವಿಷಯಗಳು ಉಪನಿಷತ್ತಲ್ಲಿ. ಅದರಲ್ಲಿ ಶ್ವೇತಕೇತು ಅನ್ನೋ ಹುಡುಗ, ಓಕೆ, ಅವನು ತಂದೆ ಹತ್ರ ಬರ್ತಾನೆ. ತಂದೆ ಗುರು ಉದ್ದಾಲಕ. ಅವನು ಗುರುಕುಲದಲ್ಲಿ 18 ವರ್ಷ ಕಲ್ತಿರ್ತಾನೆ. 18 ವರ್ಷ ಗುರುಕುಲದಲ್ಲಿ ಕಲಿಯೋದ್ರೆ ಏನು ವೇದ? ಆವಾಗ ವೇದಗಳು ಮತ್ತು 4 ವೇದಗಳನ್ನು ಪಟ 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 ಹೇಳಬೇಕು. ಅವನಿನ ಹುಡುಗನಿಗೆ ಭಾಳ ಖುಷಿ, ನಾನು ಎಲ್ಲ ಕಲ್ತು ಬಂದೆ ಅಂತ. ಅಪ್ಪನ ಬಂದು ಹೇಳ್ತಾನೆ, ನಾನು ಎಲ್ಲ ಕಲ್ತು ಬಂದಿದ್ದೇನೆ ಅಂತ. ಎಷ್ಟು ಪರ್ಸೆಂಟು? 100% 100% ಎಲ್ಲ ಕಲ್ತಿದ್ದೇನೆ ಅಂತ. ಆವಾಗಿನ 100% ಅಂದರೆ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ, 4 ವೇದಗಳನ್ನು 100% ಕಲ್ತಿದ್ದೇನೆ ಅಂತ. ಅವ್ರಿಗೆ ಅಪ್ಪನಿಗೆ ಗೊತ್ತಾಗತ್ತೆ, ಅಪ್ಪ ಯಾವುದನ್ನು ಕಲ್ತರೆ ಎಲ್ಲವನ್ನು ಕಲ್ತ ಹಾಗಾಗತ್ತೋ ಅದನ್ನು ಕಲ್ತಿದ್ಯಾ ಅಂತ ಕೇಳ್ತಾರೆ. ಅದ್ಯಾವುದು? 0%. ಯಾವುದನ್ನು ಕಲಿತರೆ ಎಲ್ಲವನ್ನು ಕಲಿತ ಹಾಗೆ ಆಗತ್ತೋ ಅದನ್ನು ಕಲ್ತೀಯ ಅಂತ ಇವನಿಗೆ ಮಗನಿಗೆ ಶಾಕ್ ಆಗ್ಬಿಡ್ತದೆ. ಅಲ್ಲಿ 4 ವೇದಗಳು ಬಂದಿಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ. ಆಯ್ತಾ? ಅವನು ಸುಮ್ಮನೆ ಆಗಲ್ಲ, ಅವನು ಹೇಳಲ್ಲ, ಅವನು ಹೇಳ್ತಾನೆ ಇನ್ನೂ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ನಮ್ಮ ಗುರುಗಳಿಗೂ ಗೊತ್ತಿಲ್ಲ ಇದು ಅಂತ ಹೇಳ್ಬಿಟ್ರು. ನನಗಲ್ಲ, ನಮ್ಮ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾವುದನ್ನು ಕಲಿತರೆ ಎಲ್ಲವನ್ನು ಕಲಿತ ಹಾಗಾಗತ್ತೋ, ಅಂದರೆ ನಿನ್ನ ಬಗ್ಗೆ ನೀನು ತಿಳ್ಕೊಂಡ್ರೆ ಎಲ್ಲವನ್ನು ಕಲಿತ ಹಾಗಾಗುತ್ತೆ. ಅದು ಅವನಿಗೆ ಅಷ್ಟು 4 ವೇದಗಳು ಕಲಿತು 0% ಗೊತ್ತಿರುತ್ತೆ. ಓಕೆ, ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾನೆ. ಆವಾಗ ಶ್ವೇತಕೇತು ಉದ್ದಾಲಕ ಅವನ ಅಪ್ಪ ಆ ಮಗ ಶ್ವೇತಕೇತುಗೆ ಹೇಳ್ಕೊಡ್ತಾರೆ. ಓಕೆ, ಆ ಹೇಳ್ಕೊಡೋ ಮಾತು ತತ್ ತ್ವಂ ಅಸಿ ಅಂತ. ಮುಂದುವರ್ತೆ, ತತ್ ತ್ವಂ ಅಸಿ ಅಂತ ಕೇಳಿದೇನಪ್ಪ? ಯಾರು ಕೇಳಿದಿರ? ಏನದು? ಇವತ್ತು ಗೊತ್ತಾಗ್ತಾ ಇದೆ. ಯಾರು ಕೇಳಿದಿರ ಕೈ ಎತ್ತಿ? ಸೊ ತತ್ ತ್ವಂ ಅಸಿ ಅಂದ್ರೆ, ತ್ವಂ ಅಂದ್ರೆ ನೀನು, ತತ್ ಅಂದ್ರೆ ದೇವರು ಅಥವಾ ಭಗವಂತ ಅಥವಾ ಚೈತನ್ಯ. ನೀವು ದೇವರು ಅಂತ ಹೇಳ್ತೀರ, ಅದು ನೀನು, ಅದು ನೀನು ಅದೇ ಕಣಪ್ಪ ಅಂತ ಗೊತ್ತಾದರೆ ಮನುಷ್ಯನ ಜನ್ಮ ಸಾರ್ಥಕ. ಇಲ್ಲಿ ನಮ್ಮ ದೇವರು ಎಲ್ಲೋ, ಭಗವಂತ ಎಲ್ಲೋ, ನಾನು ಎಲ್ಲೋ, ಆಯಿತಾ, ನೀನು ಭಗವಂತನ ಸ್ವರೂಪ ಅಂತ ಅರ್ಥ ಆಗಬೇಕು. ಅದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡ ಹಾಗೆ, ಯಾಕಂದ್ರೆ ಜೀವನ ಸಾರ್ಥಕ ಆದಾಗೆ. ಅದು ತಿಳ್ಕೊಳ್ಳೋರಿಗೆ ನಿನ್ಗೆ 4 ವೇದಗಳು ಕಲ್ಕೊ, ಸೈನ್ಸ್ ಕಲ್ಕೊ, ಮ್ಯಾಥಮೆಟಿಕ್ಸ್ ಕಲ್ಸ್ಕೊ, ಫಿಸಿಕ್ಸ್ ಕಲ್ಸ್ಕೊ, ಕೆಮಿಸ್ಟ್ರಿ ಕಲ್ಸ್ಕೊ, ಯಾಕಂದ್ರೆ ಜೀವನದಲ್ಲಿ ಅತೃಪ್ತಿ ಹೋಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಿಲ್ಲ? ಅರ್ಥ. ಸತ್ ತತ್ ಅಂದರೆ ಅದು, ಅದೊಂದು ಯಾರು? ಭಗವಂತ. ತ್ವಮ್ ಅಂದರೆ ನೀನು, ನೀನು ಭಗವಂತನ ಸ್ವರೂಪ ಅಂತ ಅರ್ಥ ಆದಾಗ ಜೀವನದಲ್ಲಿ ಶಾಂತಿ ನಿಲ್ಲಿಸ್ತದೆ. ಅದೇ ನಿಮ್ಗೆ 0%. ಓಕೆ, ಅದನ್ನ ಹೇಗೆ ಅಂತ ತಿಳ್ಕೊಳ್ತು ಈ ಕ್ಲಾಸ್. ಅದಕ್ಕೆ ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡಿಂಗ್ ಒನ್ ಸೆಲ್ಫ್. ನೌ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಇನ್ ರಿಲೇಷನ್ಸ್ ಟು ಅದರ್ಸ್. ಓಕೆ, ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ವಿತ್ ರೆಫರೆನ್ಸ್ ಟು ದಿ ಎಕ್ಸಿಸ್ಟೆನ್ಸ್ ಅಬ್ಸಲ್ಯೂಟ್ ಗಾಡ್ ಈಸ್ ಕಾಲ್ಡ್ ರಿಲೇಷನ್. ಅರ್ಥ ಆಗಿದೆಯಾ? ಎಲ್ರಿ ಕ್ಲಿಯರ್ ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೆ ಏನು ಅರ್ಥ ಆಯ್ತು? ರೈಟ್. ಓಕೆ, ಸೊ 1 to many ಈಸ್ ಆಲ್ಸೋ ಆಲ್ ಚೇಂಜಿಂಗ್ ರಿಲೇಷನ್ಶಿಪ್ಸ್. ಸಂಬಡಿ ಇಸ್ ಸಮ್ ಬಾಸ್, ಸಮ್ ಹಸ್ಬೆಂಡ್, ಸಮ್ ವೈಫ್, ಎವ್ರಿಥಿಂಗ್ ಈಸ್ ಕೀಪಿಂಗ್ ಆನ್ ಚೇಂಜಿಂಗ್. ಯು ಆರ್ ಡಿಫೈನಿಂಗ್ ಯುವರ್ ಸೆಲ್ಫ್ ಇನ್ ಟರ್ಮ್ಸ್ ಆಫ್ ಚೇಂಜಿಂಗ್ ವೇರಿಯಬಲ್ಸ್.
when you define yourself in terms of absolute variable, absolute, then you are free. ಅರ್ಥ ಆಯ್ತೀಯಾ? ಎಲ್ರಿಗೂ ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ? ಡೌಟ್ ಇದೆಯಾ? ನೀನು ಭಗವಂತನ ಸ್ವರೂಪ ಅಂದರೆ ಜೀವ ಅಂದರೆ ನಾನು ಶಿವಸ್ವರೂಪ ಅದನ್ನು ದೃಢವಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನ ಸಾರ್ಥಕ, ಅಲ್ಲಿ ಶಾಂತಿ ನೆಲೆಸ್ತದೆ. ಅಲ್ಲಿವರೆಗೆ ಶಾಂತಿ ಇಲ್ಲ. ಯಾಕಂದ್ರೆ ನಮ್ಮ ಎಲ್ಲ ಅರ್ಥಗಳು ಸಮಾಜಕ್ಕೆ ಸಂಬಂಧಪಟ್ಟವೆ. ನನಗೆ ನನ್ನ ನನಗೆ ಒಂದು ಭಗವಂತನಿಗೆ ಸಂಬಂಧಪಟ್ಟ ಅರ್ಥ ಗೊತ್ತೇ ಇಲ್ಲ ನನಗೆ. ಡೌಟ್ ಇದೆ ನಿಮಗೆ? ಮುಖದಲ್ಲಿ ಕ್ವಶನ್ ಮಾರ್ಕ್ ಕಾಣ್ತಾ ಇದೆ. ನಿಮ್ಗೆ ಕ್ಲಿಯರಾ? ಏನು ಕ್ಲಿಯರು? ನಾವು ಏನು ಅಂತ ಅರ್ಥ ಮಾಡ್ಕೊಳ್ಳೋದೆ, ನಾನು ಶಿವಸ್ವರೂಪ ಭಗವಂತನ ಸ್ವರೂಪ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಂಡಾಗ ಮನಸ್ಸಿಗೆ ಶಾಂತಿ ಬರ್ತದೆ. ಅಲ್ಲಿವರೆಗೆ ಮನಸ್ಸು ಹುಡುಕ್ತಾ ಇರ್ತದೆ, ಮನಸ್ಸಿಗೆ ಒಂದು ಬೇಸ್ ಇಲ್ಲ ಅರ್ಥ. ಯಾಕಂದ್ರೆ ಮನಸ್ಸು ಹುಡುಕ್ತಾ ಇರೋದು ಎಲ್ಲ ಹೊರಗಡೆ, ಆ ಹೊರಗಡೆ ಎಲ್ಲ ರಿಲೇಷನ್ಶಿಪ್ಗಳು ವೇರಿಯಬಲ್, ರೈಟ್? ಸೊ ಇದನ್ನು ನೋಡಿ, ಈಗ ಇದೇನಾದ್ರು ಅರ್ಥ ಆಗುತ್ತಾ ನಿಮಗೆ? ಚಿತ್ರದಲ್ಲಿ ಏನು ಗೊತ್ತಾಗುತ್ತೆ ನಿಮಗೆ? ನಿಂದೆ ಇರ್ಕತೆ ನಿಮ್ಮಲ್ಲಿ. ನಾವು ಸಮಾಜಕ್ಕೋಸ್ಕರ ಹಲವಾರು ಪಾತ್ರಗಳನ್ನು ಉಳಿಸಿದೆ, ಪಾತ್ರಗಳು ಉಳಿಸಿದೆ. ಏನು ಪಾತ್ರ? ಹೆಂಡತಿ, ತಾಯಿ, ಅತ್ತೆ, ಸೊಸೆ, ಆಯ್ತಾ? ಮೆನಿ ರೋಲ್ಸ್, ಹೌದಲ್ಲ? ಬೇರೆ ಬೇರೆ ಪಾತ್ರಗಳನ್ನು ಉಳಿಸಿದೆ. ಆ ಪ್ರತಿ ಪಾತ್ರದಲ್ಲಿ ಆಗುತ್ತೆ ಅನುಭವ ಆಗುತ್ತಲ್ಲ, ಅದೋಗಿ ರೆಕಾರ್ಡ್ ಆಗುತ್ತೆ. ಎವ್ರಿ ರೋಲ್ ಲಿವ್ಸ್ ಎ ರೆಕಾರ್ಡ್ ಇಂಪ್ರೆಷನ್, ಆಯ್ತಾ? ಈಗ ನಾನು ಗೆಸ್ ಮಾಡ್ಕೊಂಡ್ವಿ, ಒಂದು ಗೆಸ್. ನಿಮ್ಮ ಜೀವನದಲ್ಲಿ ಎಷ್ಟು ಪಾತ್ರಗಳು ಆ ತಲೆಯಲ್ಲಿ ನಿಮ್ದು ತಲೆ ತಿಳ್ಕೊಂಡ್ರೆ ಎಷ್ಟು ತಲೆಗಳಿದ್ದಾವೆ ನಿಮ್ಮ ಲೆಕ್ಕದಲ್ಲಿ, ನಿಮ್ಮ ಜೀವನದಲ್ಲಿ ಅಂತ ಹೇಳಿ ನನಗೊಂದು ಲೆಕ್ಕ ಹೇಳ್ಬಿಡೋದು, ಗೆಸ್ ಹೇಳ್ಬಿಡ್ ನಾವು. ಲೆಕ್ಕ ಹೇಳ್ಬೋದು ಗೆಸ್ ಒಂದು. ಯು ಗಿವ್ ಎ ನಂಬರ್ ಟು ದಟ್, ಯುವರ್ ಸಿ ಎ ಇಸ್ ವೆರಿ ಗುಡ್, ಲೆಟ್ಸ್ ಸೇ ಎವ್ರಿ. ಆರು, ಇವರು ಆರು. ಹಾಂ, ನಿಮ್ಮದು ಹತ್ತು. ಜಾಸ್ತಿ ಅನಿಸುತ್ತೆ. ಎಷ್ಟು ಜಾಸ್ತಿ ಹೇಳಿ, ಒಂದು ಲೆಕ್ಕ ಹೇಳ್ಬಿಡಿ. ಲೆಕ್ಕ ಸಿಗ್ತಾ ಇಲ್ಲ. ನಿಮ್ಮ ತಲೆಯಲ್ಲಿ ಎಷ್ಟು ಪಾತ್ರ ಇದೆ ಅಂದ್ರೆ ಒಂದು ಕ್ಷಣಕ್ಕೆ ಹತ್ತಿದೆ, ಒಂದು ಕ್ಷಣಕ್ಕೆ ಅಲ್ಲ. ನೀವು ಸ್ಕೂಲಿಗೆ ಹೋಗ್ತಿದ್ರಲ್ಲ, ಅದೆಲ್ಲ ಹೇಳಿದೆ. ನೀವು ಸ್ಕೂಲಿಗೆ ಹೋಗ್ತಿದ್ರಲ್ಲ, ಸ್ಕೂಲಿಗೆ ಹೋಗೋದು ನಿಮ್ಮ ಕ್ಲಾಸ್ಮೇಟ್ಸ್ ಇರಲ್ವಾ, ಫ್ರೆಂಡ್ ಅಂದಿರಲ್ವಾ? ನಿಮ್ಗೆ ಎಷ್ಟು ಫ್ರೆಂಡ್ಸ್ ಇದ್ರು? ಅಷ್ಟು ಪಾತ್ರಗಳು. ಆಗ ಕಡೆ ಕೆಲವು ಫ್ರೆಂಡು ಟೂ ಮಾಡ್ಬಿಟ್ಟು ಮಾತಾಡ್ಬಿಟ್ರು, ಅವಾಗ ಒಂದು ಪಾತ್ರ. ಅದು ಎಷ್ಟು ಅಂತ ಲೆಕ್ಕ ಅಂಡರ್ಸ್ಟ್. ಎವ್ರಿ ಡೇ ವಿ ಪ್ಲೇ ಮೆನಿ ರೋಲ್ಸ್ ಅಂಡ್ ಈಚ್ ರೋಲ್ ಚೇಂಜಿಂಗ್ ರೋಲ್ಸ್ ಅಂಡ್ ಈಚ್ ರೋಲ್ ಲೀವ್ಸ್ ಎ ಇಂಪ್ರೆಷನ್ ಇನ್ ಅವರ್ ಮೈಂಡ್. ಅರ್ಥ ಆಗ್ತೀಯಾ? ಪ್ರತಿ ಪಾತ್ರ ನಮ್ಮ ತಲೆಯಲ್ಲಿ ಇಂಪ್ರೆಷನ್ ಬಿಡ್ತದೆ. ಹಾಗೆ ನಮ್ಗೆ ಎಷ್ಟು ಪಾತ್ರ ಮಾಡಿದೀವಿ ಇಷ್ಟವರೆಗೆ? ಮತ್ತೆ ಆ ಪಾತ್ರ ಬದಲಾಗುತ್ತೆ ಒಂದು ಕ್ಷಣಕ್ಕೆ. ಈ ಕ್ಷಣಕ್ಕೆ ನನ್ನ ಫ್ರೆಂಡು, ಆ ಕಡೆ ಹೋಗ್ಕೊಳ್ಳೋ ಎಂತ ಫ್ರೆಂಡು, ಆಯ್ತಾ? ಬಟ್ ಆಲ್ರೆಡಿ ಆ ಫ್ರೆಂಡು ಅನ್ನೋ ಪಾತ್ರ ಇದೆಯಲ್ಲ, ಒಂದು ಇಂಪ್ರೆಷನ್ ಬಿಡ್ತು ವಾಸನೆ, ಗೊತ್ತಾಯ್ತಾ? ಹ್ಞೂ. ಸೊ ಈಗ ಏನು ಮಾಡಿದ್ರಿ ಲೈಫ್ ಲಾಂಗ್, ಏನು ಅಚೀವ್ಮೆಂಟ್ ಮಾಡಿದ್ರಿ ನೀವು? ಇಂಪ್ರೆಷನ್ಸ್ ಆಕ್ಯುಮೆಂಟ್ ಮಾಡಿದ್ರಿ, ಆಯ್ತಾ? ಒಂದು ಕ್ಷಣ ಸುಮ್ಮನೆ ಕುತ್ಕೊಳ್ಳಿ, ಆವಾಗ ಸ್ವಲ್ಪ ಗೊತ್ತಾಯ್ತು. 5 ನಿಮಿಷಕ್ಕೆ ಸುಮ್ಮನೆ ಕುತ್ಕೊಂಡ್ರೆ ಕುತ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತೀರಿ, ಯಾಕೆ? ಟೀ ಅಂತ ಬರ್ತದೆ ಇಂಪ್ರೆಷನ್ಸ್, ಬರ್ತಾಯಿದ್ಯಾ? ಅರ್ಥ ಆಗಿದೆಯಾ? ಹಾಂ, ಎಲ್ಲ ಪಾತ್ರಗಳು ಒಂದು ಸಲ ಇಂಪ್ರೆಷನ್ ಅಂದರೆ ನಮ್ಮ ತಲೆ ಇದೆಯಲ್ಲ ಅದು ಪಬ್ಲಿಕ್ ಟಾಯ್ಲೆಟ್. ಪಬ್ಲಿಕ್ ಟಾಯ್ಲೆಟ್ ಹೇಗೆ ತಗೊಂಡಿದ್ರಾ? ಎಲ್ಲರೂ ಇಂಪ್ರೆಷನ್ ಬಿಟ್ಟೋಗ್ತಾರೆ. ಒಳ್ಳೆ ಇಂಪ್ರೆಷನ್ ಇರ್ಬೋದಲ್ಲ. ಅಲ್ಲ ರೀ, ಒಳ್ಳೇದು ಕೆಟ್ಟದು ಅದು ನಿಮ್ ಬೇರೆಯವ್ರು ಬಿಟ್ಟದ್ ತಾನೆ.
ನಿಮ್ದು ಸ್ವಂತ ದೇವರು ಇದೆ ಹೇಳಿ ನನಗೆ. ಹೋಗ್ಲಿ, ನಿಮ್ಗೆ ಎಷ್ಟು ವರ್ಷ ಈಗ ಪ್ರಾಯ? 56 ವರ್ಷದಲ್ಲಿ ನಿಮ್ದೇ ಸ್ವಂತ ಒಂದು ಆಲೋಚನೆ ಇದನ್ನ ಹೇಳಿ, ಒಂದೇ ಒಂದು ಸ್ವಂತ ಆಲೋಚನೆ, ಬೇರೆ ಯಾರು ಹೇಳದಲ್ಲ, ಸಮಾಜದಿಂದ ಬಂದಲ್ಲ ಅಂತ. ಅದೇ ಹೇಳುದು ನಾನು ಹಸಿದವ್ರಿಗೆ, ಹಸಿದವ್ರಿಗೆ ಊಟ ಹಾಕ್ಬೇಕು ಅಂತ ಯಾರು ಹೇಳ್ಕೊಟ್ರು? ಅದು ಯಾರು ಹೇಳ್ಕೊಟ್ರು ನಿಮ್ಗೆ? ನನ್ಗೆ ಅನ್ನಿಸ್ತು ಅಂದ್ರೆ ಅದು ಸಮಾಜದಿಂದ ಕಲ್ತದ, ಅನುಭವ ಬರಲ್ಲ ಇವರೆಲ್ಲಾದ್ರು ಬೇರೆ ಕಂಟ್ರಿ ಹುಟ್ಟಿದ್ರೆ ಹಸಿದವ್ರಿಗೆ ಒದೆ ಒದಿತಿದ್ರು. ಅದು ಸಮಾಜ ಸರ್ವ ಕುಟುಂಬದ ವಾತಾವರಣ, ಕುಟುಂಬದ ವಾತಾವರಣ, ನಿಮ್ ಕುಟುಂಬ ನಿಮ್ಮ ಸ್ವಲ್ಪ ಹೇಳ್ಕೊಡ್ತಾರೆ. ಹೋಗ್ಲಿ, ಒಂದ್ ಸಿಂಪಲ್ ಪ್ರಶ್ನೆ ಕೇಳಿದ್ರೆ, ಈ ಸೀರೆ ಉಟ್ಕೊಂಡ್ ಬಂದ್ರಲ್ಲ, ಇದು ನಿಮ್ದೇ ಯೋಚನೆನಾ? ಹಾ, ಈ ಕಪ್ಪು ಬಣ್ಣದ ಸೀರೆ ಯಾಕಿರ್ಬೇಕು, ಕೆಂಪು ಬಣ್ಣ ಯಾಕಿರ್ಬಾರ್ದು? ಹಾ, ಕೆಂಪು ಬಣ್ಣ ಅಥವಾ ಈಗ ಇದನ್ನ ಗುರ್ಕ ಬುರ್ಕ ಹಾಕೊಂಡು ಯಾಕೆ ಬರ್ಬಾರ್ದು? ನಮ್ ಕಸ್ಟಮ್ ಇಲ್ಲ, ನಾವು ಹಾಕೊಂಡ ಡ್ರೆಸ್ ಕೂಡ ಸಮಾಜದ ಚಿಂತನೆಯಿಂದ ಬರ್ತಾ ಇದೆ. ಅರ್ಥ ಇದೆಯಾ? ನಮ್ಮ ಪ್ರತಿಯೊಂದು ನಮ್ಮ ತಲೆಯಲ್ಲಿ ಬರೋ ಯೋಚನೆಗಳು ಯಾಕೆ ಅಂದ್ರೆ ನಾವು ಸಮಾಜದಲ್ಲಿ ಇದ್ದೀವಲ್ಲ, ಅದಕ್ಕೆ ನಾವು ಸಮಾಜದಲ್ಲಿ ಇರಬೇಕು. ಬಟ್ ಸಮಾಜ ನಮ್ಮನ್ನ ಸಮಾಜದ ಮೀರಿ ದಾಟ್ಕೋಬೇಕು, ಅದೇ ಆಧ್ಯಾತ್ಮ. ಎಲ್ಲ ದೇವರ ಕೈಯಲ್ಲಿ ಒಂದು ಕಮಲದ ಹೂ ಇದೆ ನೋಡಿದ್ರ? ಎಲ್ಲ ಭಗವಂತನ ಹೆಸರು ನಮ್ಮ ಹಿಂದಿನ ಕಾಲದವರು ಕಮಲದ ಹೂ ಕೊಡ್ತಾ ಇದ್ರು. ಯಾಕೆ? ಆಧ್ಯಾತ್ಮ ಅಂದ್ರೆ ನೀವು ಆಧ್ಯಾತ್ಮ ಅಂದ್ರೆ ನೀವು ಸಮಾಜದಲ್ಲಿ ಇರ್ಬೇಕು, ಇದ್ದು ಇಲ್ದಾಗ ಇರ್ಬೇಕು. ಹಾ, ಬಟ್ ನೀವು ಈಗ ಇದ್ದೀರೋ ಇಲ್ಲೋ ಅನ್ನೋ ಹಾಗೆ ನೀರಿನ ಮೇಲಿನ ಎಲೆ ಮೇಲೆ. ಹಲೋ, ನೀರಿನ ಗುಳ್ಳೆ ಹಾಗೆ. ಹೌದು, ಹಾ ಬನ್ನಿ ಬನ್ನಿ. 7212. ಹೌದು, ನಮ್ಮ ಬೆಳಗ್ಗಿಂದ ಸಾಯಂಕಾಲದವರೆಗೆ ಸಮಾಜದ ಇಂಪ್ರೆಷನ್ಸ್ಗಳನ್ನ ಫಾಲೋ ಮಾಡ್ತಿದ್ದೆ. ಚೆಕ್ ಮಾಡಿ ಒಂದು ಒಂದು ನಮ್ಮದೇ ಸ್ವಂತ ಅದು ಒಂದು ಇಲ್ಲವೇ ಇಲ್ಲ. ಅರ್ಥ ಆಗಿದೆಯಾ? ಈಗ ನಮ್ದು ಇಷ್ಟ ಇರೋದು ನಾವು ಮಾಡ್ತೀವಿ, ಅದು ನಮ್ದು ಸ್ವಂತ. ನಿಮ್ ಇಷ್ಟ ಎಲ್ಲಿಂದ ಬಂತು? ಈಗ ನಿಮ್ಗೆ ಇಷ್ಟ ಆಗೋದು ಹೇಳಿ ನೋಡೋಣ. ನಂಗೆ ಈ ದೇವ್ರ ಬುಕ್ ನೀವು ಅಲ್ಲಾಹೋ ಅಕ್ಬರ್ ಯಾಕೋದಲ್ಲ? ನಂಗೆ ಇಷ್ಟ ಸರ್, ಅಲ್ಲ ಹೋಗಿ ಅಲ್ಲಾಹ್ ಅಕ್ಬರ್ ಬಗ್ಗೆ ನಾಲ್ಕು ವಾಕ್ ಹೇಳಿ ನನಗೆ. ಯಾಕಂದ್ರೆ ನಿಮ್ಮ ಪರಿಸ್ಥಿತಿ ನಿಮ್ಗೆ ಗೌರವ ಇಲ್ಲದೆ ಅದೇ ನಿಮ್ಮ ಕುಟುಂಬದಿಂದ ಸಮಾಜದಿಂದ ಬಂದೆ ಆಯ್ತಾ. ಆ ಪರಿಸ್ಥಿತಿ ವಾತಾವರಣದಿಂದ ನಿಮ್ಗೆ ಬರ್ತದೆ ಅದು ಬಂದದ ಅಷ್ಟೇ, ಇಲ್ಲದೆ ನಿಮ್ಗೆ ಬೇರೆ ವಾತಾವರಣದಲ್ಲಿ ಬೇರೆ ಬರ್ತಿತ್ತು. ಸಿ ನಮ್ದು ಅದೇ ನಮ್ಮ ಭ್ರಮೆ, ನಮ್ದು ಅಂತ ನಾನು ಏನು ಜೀವ ಮಾಡಿದೆ ಅದು ವಾತಾವರಣದಲ್ಲಿ ಬಂದೆ ಅಂತ ಹೇಳ್ತೇನೆ. ಆಧ್ಯಾತ್ಮ ನಮ್ದು ಅಂತ ಒಂದು ಇದೆ, ಅದು ವಾತಾವರಣ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಗೊತ್ತಾಗದೆ ಆಧ್ಯಾತ್ಮ. ಅರ್ಥ ಆಗ್ತಿದ್ಯಾ? ಅರೇ ಮೇಡಮ್, ಅದೇ ಈ ಕ್ಲಾಸು, ಅದನ್ನ ಬೇರ್ಪಡಿಸೋ ಕಲ್ಸ್ಕೊಡೋದೇ ಕ್ಲಾಸು. ಇಷ್ಟು ನಿಮ್ಗೆ ಇದೀನೆ ಅಂತ ಗೊತ್ತಿತ್ತಾ? ಈಗ ನಿಧಾನ ಗೊತ್ತಾಗ್ತಾ ಇದೆ. ಸೊ ನಿಮ್ಗೆ ಆಧ್ಯಾತ್ಮದ ಏನ್ ಕಲ್ಪನೆ ಇತ್ತು ಹೇಳಿ? ಅವೆಲ್ಲ ಬಾಹ್ಯ ಬಾಹ್ಯ, ಅದು ನಿಜವಾಗ್ಲೂ ಒಳಗೆ ಏನಾಗ್ತಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಆಧ್ಯಾತ್ಮ. ನಿಮ್ಗೆ ಆಧ್ಯಾತ್ಮದ ಏನು ಸಡನ್ ಆಧ್ಯಾತ್ಮ ಏನ್ ನಿನ್ಪಡ್ತು ಫಸ್ಟ್ ಏನ್ ನಿನ್ಪಡ್ತು ಹೇಳಿ ನೋಡ. ಅದಕ್ಕೂ ಆಧ್ಯಾತ್ಮಿಕ ಸಂಬಂಧ ಇಲ್ಲ, ಅದು ಅದು ರಿಲಿಜನ್ ರಿಲಿಜನ್ ಅಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟದು. ಆಧ್ಯಾತ್ಮ ಅಂದ್ರೆ ಧರ್ಮವನ್ನು ದಾಟಿದ್ದು, ಗೊತ್ತಾಯ್ತಾ? ಧರ್ಮ ಅಂದ್ರೆ ಸಮಾಜಕ್ಕೆ ಸಂಬಂಧಪಟ್ಟದೆ. ಪುನಃ ನಿಮ್ ಧರ್ಮ ಎಲ್ಲಿ ಬರುತ್ತೆ? ಸಮಾಜದಿಂದ ಬರುತ್ತೆ. ಆಧ್ಯಾತ್ಮ ಅಂದ್ರೆ ಆ ಧರ್ಮವನ್ನು ದಾಟಿದ ಮೇಲೆ ಆಧ್ಯಾತ್ಮ. ಅರ್ಥ ಆಗ್ತಿದ್ಯಾ? ಸೊ ಧರ್ಮದಲ್ಲಿ ನೀನು ಓ ಹೀಗೆ ನಾಮ ಹಾಕೊಂಡ್ರೆ ಅವನು ಈ ಇದು, ಹೀಗೆ ಡ್ರೆಸ್ ಹಾಕೊಂಡ್ರೆ ಈ ದೇವ್ರ ಪೂಜೆ ಮಾಡಿದ ಅವನು ಇದು, ಅದೆಲ್ಲ ಸಮಾಜಕ್ಕೆ ಸಂಬಂಧಪಟ್ಟದ್ದು. ಧರ್ಮ ಕೂಡ ಸಮಾಜಕ್ಕೆ ಸಂಬಂಧಪಟ್ಟದ್ದು ಆಯ್ತಾ. ಆಧ್ಯಾತ್ಮ ಅಂದರೆ ಸಮಾಜವನ್ನು ಮತ್ತು ಧರ್ಮವನ್ನು ಮೀರಿದಾಗ ಆಧ್ಯಾತ್ಮ, ಅದು ನಾನು ಯಾರು ಅಂತ ತಿಳ್ಕೊಂಡಾಗ ಅದಕ್ಕೆ ಆಧ್ಯಾತ್ಮ ಅಂತ ಹೇಳೋದು. ಸೊ ಆಧ್ಯಾತ್ಮ ನಮ್ಗೆ ಇನ್ನೊಂದು ಯಾವ ಯಾರೋ ಸನ್ಯಾಸಿ, ಎಲ್ಲೋ ಗಡ್ಡ, ಎಲ್ಲೋ ಮೀಸೆ, ಎಲ್ಲೋ ಆಶ್ರಮ, ಅವೆಲ್ಲ ಜೀವನ ಪದ್ಧತಿ.
ನಿಜವಾದ ಆಧ್ಯಾತ್ಮ ಅಂದರೆ ನಾನು ಯಾರು ಅಂತ ತಿಳ್ಕೊಂಡು. ಓಕೆ, ಇದನ್ನು ಸರಿಯಾಗಿ ಹೇಳ್ಕೊಟ್ಟವರು ರಮಣ ಮಹರ್ಷಿಗಳು. ಓಕೆ, ಅರ್ಥ ಆಯ್ತಾ? ಅದನ್ನು ಈ ಕ್ಲಾಸಲ್ಲಿ ಚಿಂತನೆ ಮಾಡ್ತೀನಿ. ದಿಸ್ ಕ್ಲಾಸ್ ಈಸ್ ಅಬೌಟ್ ಹೂ ಆ್ಯಂಡ್ ಮೈ, ಒಂದೇ ಒಂದು ವಿಷಯ ಟಾಪಿಕ್, ಅದನ್ನು ಬೇರೆ ಬೇರೆ ರೀತಿಯಿಂದ ಅನಲೈಸ್ ಮಾಡ್ತೇವೆ. ಈಗ ನಿಮ್ಗೆ ಅರ್ಥ ಆಗ್ತಿದ್ದೀನಿ ನೀವು ಯಾರಂತ. ಏನಾಗತ್ತಂದ್ರೆ ನೋಡಿ, ಸಿಂಪಲ್ ಏನಾಗುತ್ತೆ, ನಾವು ಇಬ್ಬರೊಟ್ಟಿಗೆ ಇಂಟ್ರಾಕ್ಟ್ ಮಾಡ್ತಿರ್ತೇವೆ. ಓಕೆ, ಗಂಡ ಹೆಂಡತಿ ಇದ್ರೆ ಮಾತಾಡ್ತಿರ್ತದೆ, ಸಡನ್ಲಿ ಹೆಂಡತಿ ಮುಖ ಆಗಿರೋಗ್ಬಿಡ್ತದೆ. ನಿಮ್ಮ ಪಾಪ ಗಂಡನಿಗೆ ಗೊತ್ತಲ್ಲ ಈ ಥರ ಸರಿ ಇದ್ದ ಏನಾಗ್ತದೆ ಅಂತ, ಅದು ಹೆಂಡತಿ ಮಾತಾಡ್ತಾರೆ ಗಂಡ ಇಲ್ಲೆಲ್ಲ ಹೋಗ್ತಾನೆ. ಆಯ್ತಾ, ಏನಾಗ್ತಿದ್ದು ಗೊತ್ತಾಗಲ್ಲ. ಏನಾಗ್ತಿದ್ರೆ ಇದು ಯಾವುದೋ ಒಂದು ಇಷ್ಟು ಮಿಲಿಯನ್ ಐಡೆಂಟಿಟಿ ಇದಾವೆ, ಯಾವುದೋ ಐಡೆಂಟಿಟಿ ಹೊರಗೆ ಬಂತು. ನೀವು ಹೊರಗಡೆ ದೇಹ ನೋಡಿ ಗಂಡ ಸಾಫ್ಟ್ವೇರ್ ಚೇಂಜ್ ಆಗಿಬಿಟ್ಟಿದೆ ಒಳಗಡೆ. ಐಡೆಂಟಿಟಿ ಇಸ್ ಲೈಕ್ ಎ ಸಾಫ್ಟ್ವೇರ್ ಪಾಪಿಂಗ್ ಅಪ್. ಅರ್ಥ ಆಗ್ತೀಯಾ? ಕಂಪ್ಯೂಟರ್ಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಇನ್ನೊಂದು ಸಲ ಒಂದು ಪ್ರೋಗ್ರಾಮ್ ಬಂತು, ಕಂಪ್ಯೂಟರ್ ಅದೇ ಇರ್ತದೆ. ಅದೇ ನಮ್ಮ ತಲೆಯಲ್ಲಿ ಒಂದೊಂದು ಐಡೆಂಟಿಟಿ ಪಾಪ್ ಆಗ್ತವೆ. ಗಂಡ ಹೆಂಡತಿ ಅದು ಮಾತಾಡ್ತದೆ, ಹೆಂಡತಿ ತಲೆ ನಮ್ಮ ತವರ ಮನೆಯಲ್ಲಿದ್ದಾಗ ಎಷ್ಟು ಖುಷಿ ಆಯಿತು, ಸುಖ ಇತ್ತು ಅಂದರೆ ಅವ್ಳು ಮಗಳಾಗ್ಬಿಟ್ಲು, ಇಲ್ಲಿ ಹೆಂಡತಿ ಇಲ್ಲ ಈಗ, ಅವಳು ಗಂಡ ಹೆಂಡತಿ ಅಂತ ಮಾತಾಡ್ತಾರೆ ಅಂತ. ಧ್ಯಾನಕ್ಕೆ ಕೂತ್ಬಿಟ್ಟು ಬ್ರೀದಿಂಗ್ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಬ್ರೆತ್ ಅಬ್ಸರ್ವ್ ಮಾಡಿಬಿಟ್ಟು ತಲೆ ನಮ್ಮ ಕಾಲೇಜ್ ಅಸೈನ್ಮೆಂಟ್ ಯಾವಾಗ ಬರುತ್ತೆ. ನಮ್ಮದು ಅದೇ ಪರಿಸ್ಥಿತಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ನಾನಂತೂ ಒಬ್ಬ ಇಲ್ಲ, ನಮ್ದಿದೆ ಹೋಲ್ಸೇಲ್. ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ನಮ್ಮದು ನಮ್ಮದು ತುಂಬಿಕೊಳ್ಳ. ಕೆಲವ್ರು ಎಕ್ಸ್ಪ್ರೆಸ್ ಮಾಡಿದಲ್ಲ ಮನ್ಸು, ಅಲ್ಲಲ್ಲೇ ಬೇರೆ ಕಡೆ ಹೋಗ್ತಿತ್ತು, ಮತ್ತೆ ತರ್ತಾ ಇದ್ವಿ, ಅದಕ್ಕೆ ನಮ್ಮದು ಅಂದೆ. ಅಲ್ಲಲ್ಲ, ನೀವು ಹೇಳಿ ಕರೆಕ್ಟ್ ಆಗಿದೆ, ನಿಮ್ದಿಲ್ವ ಅಷ್ಟೆಲ್ಲ ಸಣ್ಣದಾಗಿಂದ ಹಿಡ್ಕೊಂಡು ಎಲ್ಲ ಇಂಪ್ರೆಷನ್ಸ್ ಗಳಿಲ್ವಾ ನಿಮ್ಮಲ್ಲಿ? ಕಂಪ್ಯೂಟರ್ ಬಟ್ ಸಾಫ್ಟ್ವೇರ್ ಯಾವ್ದೋ ಅದು ಇದು ಬರ್ತಾರೆ, ವೈರಸ್ಗಳು ಪಾಪ ಹೋಗ್ತಾರೆ ಟಕ್ ಅಂತ. ಸೊ ನೀವು ಏನೋ ಮಾತಾಡ್ತಿರ್ತೇವೆ, ಸಡನ್ಲಿ ಯಾವ್ದೋ ಫ್ರೆಂಡ್ ಬಗ್ಗೆ ಬಂತು, ನೀವು ಫ್ರೆಂಡ್ ಆಗ್ಬಿಡುದು ಈ ಮನುಷ್ಯ, ಈ ಇದೋಯ್ತು. ಅರ್ಥ ಆಗ್ತೀಯಾ? ಸೊ ಆಧ್ಯಾತ್ಮ ಅಂದ್ರೆ ಏನಂತ ತಿಳ್ಕೊಂಡಿದ್ರ, ಈ ಎಲ್ಲವನ್ನು ಖಾಲಿ ಮಾಡಿ ಶುದ್ಧ ನಾನಾಗಿ ಇರೋದೇ ಆಧ್ಯಾತ್ಮ. ಅರ್ಥಿಯಾ? ನಾನು ಯಾರು ತಿಳ್ಕೊಂಡ್ರು ಇವೆಲ್ಲ ಇವೆಲ್ಲ ಏನಾಯ್ತಾ, ಇವೆಲ್ಲ ತಲೆ ತರಲೆ ಮಾಡಲ್ಲ, ತೊಂದರೆ ಕೊಡಲ್ಲ. ಈಗ ನಿಮ್ ಯಾರು ಗೊತ್ತಿಲ್ಲ, ಹಾಗಾಗಿ ಎಲ್ಲ ಎಲ್ಲರೂ ನೀವು ಆಗ್ಬಿಟ್ಟಿದ್ರ. ಅವ್ರು ಕರೆಕ್ಟ್ ಆಗಿ ನಮ್ಮದು ಅಂತ ಗೊತ್ತಾಯ್ತಾ? ನಿಮ್ದು ನಿಮ್ದು ಹೋಲ್ಸೇಲ್ ರಿಟೇಲ್ ಹೋಲ್ಸೇಲ್. ಅರ್ಥ ಆಯ್ತು ಸ್ವಾಮಿ? ಈಗ ಹೋಲ್ಸೇಲ್ ಇಂದ ರಿಟೇಲ್ಗೆ ಹೋಗೋದು ಆಧ್ಯಾತ್ಮ. ಒಂದು ಇದ್ರೆ ಹೇಳಿ ನನಗೆ, ನಿಮ್ಗೆ ನೋಬೆಲ್ ಪ್ರೈಸ್ ಕೊಡೋದು. ಎಲ್ಲವೂ ಡಿಫೈನ್ ಬೈ ದ ಸೊಸೈಟಿ, ನಾವು ಸೊಸೈಟಿಗೆ ಇರೋಣ ಹಾಗೆ, ಬಟ್ ಅದನ್ನ ನಂದು ಅಂತ ಜೀವನ ಮಾಡ್ತಿಲ್ಲ, ಅದಕ್ಕೆ ಭ್ರಮೆ. ರೈಟ್? ಸೊಸೈಟಿ ಹೇಳೋದು ಅರ್ಥ ಮಾಡ್ಬೇಡಿ, ಸೊಸೈಟಿ ಹೇಳ್ತಾ ಇದ್ದೀವಿ ಹೀಗಿರಬೇಕು, ಅಲ್ಲ ಸೊಸೈಟಿಯಲ್ಲಿ ನಾನು ಬುರ್ಕ ಹಾಕೊಂಡು ಹೋಗ್ಲಿಕ್ಕಾಗಲ್ಲ ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಅದನ್ನ ನನ್ನ ಆಲೋಚನೆ ನನ್ನ ಸ್ವಂತ ಆಲೋಚನೆ ನೀವು ಮಾಡ್ತಿಲ್ಲ, ಅದು ಭ್ರಮೆ ಅಂತ ಹೇಳ್ತೀವಿ. ನಿಮ್ದು ಸ್ವಂತ ಇದೆ ಅಂತ ಪ್ರಶ್ನೆ ಅಲ್ಲ, ಬಾಡಿಗೆ ರಿಲಿಜನ್ ಸಮಾಜ, ನೀವು ಇನ್ನೊಂದು ಸಮಾಜ ಬಿಡೋದೇ ಇನ್ನೊಂದು ನಮಗೆ. ಅರ್ಥ ಆಗ್ತೀಯಾ? ಅದೇನು ಮಾಡೋಕ್ಕಾಗಿಲ್ಲ ಆಯ್ತಾ? ಈಗ ನಮ್ಮ ಈ ಕ್ಲಾಸ್ನಲ್ಲಿ ಏನಂತ ತಿಳ್ಕೊಂಡ್ರೆ, ಇದು ಯಾವುದು ನಾನಲ್ಲ, ಶುದ್ಧ ನಾನು, ಆ ಶುದ್ಧ ನಾನು ಯಾರು ಅಂತ ಕಂಡುಹಿಡಿದೆ ಈ ಕ್ಲಾಸ್. ಅದಕ್ಕೆ ಆಧ್ಯಾತ್ಮ ಅಂತ ಹೇಳೋದು, ಬೇರೆ ಯಾವುದು ಆಧ್ಯಾತ್ಮ ಅಲ್ಲ. ಕಮಲದ ಹೂವಿನ ಎಲ್ಲ ಭಗವಂತನ ಕೈಯಲ್ಲಿ ಕಮಲದ ಹೂ ಕೊಡ್ತಾರೆ, ಯಾಕಂದ್ರೆ ಕಮಲ ಲೋಟಸ್ ಇಸ್ ಬಾರ್ನ್ ಇನ್ ಮಡ್, ಕೆಸರು ಹುಡ್ತದೆ ನೀರಿನಲ್ಲಿ ಬೆಳೀತದೆ, ಅದಕ್ಕೆ ಕಲರು ಸುಂದರವಾಗಿ ಬೆಳೀತದೆ. ಅರಳು ಯಾವ ಕಡೆ? ಸೂರ್ಯನ ಬೆಳಕಿನಲ್ಲಿ, ಗೊತ್ತಾಯ್ತಾ? ಸೂರ್ಯನ ಬೆಳಕು ಬಂದಾಗ ಅರಳುತ್ತದೆ.
ಅದಕ್ಕೆ ನಮ್ಮ ಹಿಂದಿನವ್ರು ಹೇಳಿದ್ರು, ನೀನು ಕಮಲದ ಹಾಗಿರ್ಬೇಕಪ್ಪ ಅಂತ. ಕಮಲದ ಹಾಗಿರೋದು ಅಂದರೆ ನಾವು ಹುಟ್ಟಿದ್ರೆ ಕೆಸರಲ್ಲಿ, ಕೆಸರಲ್ಲಿ ಸೊಸೈಟಿ, ಸೊಸೈಟಿಯಲ್ಲೆಲ್ಲ ಕೆಸರೆ. ಓಕೆ, ಏನು ಎಲ್ಲ ಒಳ್ಳೆ ವಿಷಯ ಅಂತಿದ್ರು ಕೆಸರೇ ಅದು. ಈಗ ನಿಮ್ಮಲ್ಲಿ ಹೇಳಿದ್ರು ನಾನು, ಒಬ್ಬರಿಗೆ ಅನ್ನ ಕೊಡೋದು ಒಂದು ಒಳ್ಳೆ ಒಳ್ಳೆ ವಿಷಯ ಒಂದು ಸೊಸೈಟಿಲಿ, ಇನ್ನೊಬ್ಬರಿಗೆ ಅನ್ನ ಕಿತ್ತು ಹಾಕೋದು ಒಂದು ಒಳ್ಳೆ ವಿಷಯ ಇನ್ನೊಂದು ಸೊಸೈಟಿಲಿ. ಅವ್ರು ಅನ್ನ ಊಟ ಮಾಡ್ತಾರೆ, ಅವ್ನು ಎತ್ಕಿತ ಬಿಡ್ತಾರೆ. ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ, ನಮ್ದು ಎಲ್ಲ ಡಿಫಿನಿಷನ್ಸು ಸೊಸೈಟಿ ಮೇಲೆ ಡಿಪೆಂಡ್ ಆಗಿದೆ. ಗೊತ್ತಾ, ಅದು ಕೆಸರು, ಆ ಕೆಸರು ಹುಟ್ಟದು ಅದು, ಆದರೆ ಕೆಸರು ಅಂಟ್ಕೊಳ್ಳಲ್ಲ, ನೀರಲ್ಲಿ ಬೆಳೀತದೆ. ಸಮಾಜ ಅಂದರೆ ನೀರಿನಿಂದಾಗಿ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಕಚ 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 ಕಚ, ಅದು ನಮಗೆ ಎಫೆಕ್ಟ್ ಆಗಬಾರ್ದು. ಅದು ನಾನು ಐ ಹ್ಯಾವ್ ಟು ಬ್ಲೂಮ್ ಬ್ಯೂಟಿಫುಲಿ, ಸುಂದರವಾಗಿ ಬೆಳಗಬೇಕು, ನಾನು ನಾನಾಗಿ ಬೆಳಗಬೇಕು. ಈಗ ನಾನು ಏನೇನೋ ಆಗ್ತಾ ಇದ್ದೀನಿ, ಅರ್ಥ ಆಗ್ತದೆಯಾ? ನಾನು ನಾನಾಗಿ ವಿಕಸ ಆಗಬೇಕಲ್ಲ, ಅದು ಆಧ್ಯಾತ್ಮ. ಅದು ಹೇಗಾಗುತ್ತೆ, ಕಮಲದ ಹೂವು ಸೂರ್ಯನ ಬೆಳಕನ್ನೇ ಬೆಳಗ್ತದೆ. ಆ ಸೂರ್ಯನ ಬೆಳಕು ಜ್ಞಾನ, ಸರಿಯಾದ ಜ್ಞಾನ ಬಂದಾಗ ನಾವು ಅರಳುತ್ತೇವೆ, ಅದೇ ಆಧ್ಯಾತ್ಮ. ಆಗ್ತಾಯ್ತಾ? ಆಯ್ತು, ಇಷ್ಟು ವರ್ಷ ಆಯ್ತಲ್ಲಪ್ಪ ನಿಮಗೆ, 45-50-55-60 ವರ್ಷ ಆಯ್ತಲ್ಲ, ಈ ಇಷ್ಟೊಂದು ಯಾಕೆ ಅರಳಿಲ್ಲ ನೀವು, ಇಷ್ಟೊಂದು ಯಾಕೆ ಸುಮ್ಮನೆ ಕಮಲ ಕೆಸರಲ್ಲಿ ಸಿಕ್ಕಾಪಟ್ಟಿದ್ದೀರಾ? ಅದಕ್ಕೆ ನಮ್ಮ ಸಮಾಜದಲ್ಲಿ ಗುರುವಿಗೆ ಇಂಪಾರ್ಟೆನ್ಸ್ ಕೊಡೋದು. ಓಕೆ, ಯಾಕಂದರೆ ನಿಮ್ಮ ಎಲ್ಲ ರಿಲೇಷನ್ಶಿಪ್ಗಳು ಅಲ್ಲಿ ಏನೋ ಒಂದು ಇಂಟ್ರೆಸ್ಟ್ ಇರ್ತದೆ ಬೇಕು ಅಂತ. ಗುರು ಶಿಷ್ಯರ ಇಂಟ್ರೆಸ್ಟಲ್ಲಿ, ಗುರು ಶಿಷ್ಯನ ಬಿಟ್ಟಿನಲ್ಲಿ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಗುರು ತೃಪ್ತ. ನಿಮ್ಗೆ ಇಂಟ್ರೆಸ್ಟ್ ಯಾಕಬಾರ್ದು, ನಿಮ್ಮಿಂದ ನನಗೇನೋ ಬೆನಿಫಿಟ್ ಬೇಕಂದ್ರೆ ಇಂಟ್ರೆಸ್ಟ್ ಬೇಕು. ಆದರೆ ಯಾರು ಆನಂದ ಸ್ವರೂಪ ಆಗಿದ್ದಾನೋ ಅವನಿಗೆ ಎಂಥ ಇಂಟ್ರೆಸ್ಟು? ಆಯ್ತಾ, ಅವನು ತೃಪ್ತ ಆಗಿಬಿಡ್ತಾನೆ, ಆ ತೃಪ್ತನಾದವನಿಗೆ ಅವನಿಗೆ ಬೇರೆ ಇಂಟ್ರೆಸ್ಟ್ ಇಲ್ಲ. ಸೊ ಅವನ ಹತ್ರ ನಾನು ಕಲಿತಾಗ ನಾನು ಆ ಆನಂದವನ್ನು ಅನುಭವಿಸ್ತೇನೆ. ಯಾರು ಪೂರ್ಣತ್ವವನ್ನು ಅನುಭವಿಸಿರ್ತಾನೋ, ಅಂದರೆ ಪೂರ್ಣನಾಗಿರ್ತಾನೋ, ಅವನು ಗುರು. ಉಳಿದವರೆಲ್ಲ ಅಪೂರ್ಣ. ಪೂರ್ಣ ದೇಹದಲ್ಲೆಲ್ಲ, ಆತ್ಮಜ್ಞಾನದಲ್ಲಿ ನಾನು ಶುದ್ಧ ಚೈತನ್ಯ ಅಂತ ಯಾರಿಗೆ ಬಂದಿರ್ತಾ ಅರಿವು ಬಂದಿರ್ತೋ ಅವನು ಮಾತ್ರ ಗುರು ಆಗಲು ಸಾಧ್ಯ. ಆಯಿತಾ? ಈಗೇನಾಗುತ್ತೆ, ನನಗೆ ಅಶಾಂತಿ ಇದ್ದರೆ, ನನಗೆ ಅತೃಪ್ತಿ ಇದ್ದರೆ, ನಾನು ನಿಮ್ಮ ಗುರು ಆದ ನಿಮ್ಮಲ್ಲಿ ಎಷ್ಟು ವ್ಯಾಪಾರ ಮಾಡೋಣ ನೋಡ್ತೇನೆ, ಹೇಗೆ ಬಿಸ್ನೆಸ್ ಮಾಡೋಣ ನೋಡ್ತೇನೆ. ಅರ್ಥ ಆಗ್ತಿದೆಯಾ? ಆದ್ರೆ ನಿಜವಾದ ಗುರು ಅಂತ ಯಾರು ಇರ್ತಾರೆ, ಅವನಿಗೆ ಅವನು ಶಾಂತ ಆಗಿರ್ತಾನೆ, ಅವನು ಆನಂದವನ್ನು ಅನುಭವಿಸ್ತಾ ಇರ್ತಾನೆ, ಅವನು ಆನಂದವನ್ನು ನಿಮ್ಮನ್ನು ಶೇರ್ ಮಾಡ್ತಾನೆ. ಉಳಿದವ್ರು ಏನು ಮಾಡ್ತಾರೆ, ಅದರಲ್ಲಿ ವ್ಯಾಪಾರ ಆಗುತ್ತೆ, ಅಲ್ಲಿ ಹಾಗಾಗ್ಬಿಟ್ಟು ಏನಾಗುತ್ತೆ, ಆ ಮುಖಗಳು ಖಾಲಿ ಆಗೋದಿಲ್ಲ. ಅರ್ಥ ಆಗ್ತೀಯಾ? ಯಾಕಂದ್ರೆ ಇನ್ನೊಂದು ಎಡಿಷನ್ ಇನ್ಫಾರ್ಮೇಶನ್ ಬರ್ತದೆ. ಒಬ್ಬ ನಿಜವಾದ ಗುರು ಇರೋದು ಏನಾಗುತ್ತೆ, ಆನಂದವನ್ನು ಹಂಚಿಕೊಳ್ತಾರೆ. ಗೊತ್ತಾಯ್ತಾ? ಆ ಗುರು ಅದಕ್ಕೋಸ್ಕರ ಏನಾಗುತ್ತೆ, ಅದಕ್ಕೆ ನಮ್ಮ ಲೈಫ್ ಲಾಂಗಲ್ಲಿ ಗುರುವಿನ ಸಂಪರ್ಕ ಬಂದಾಗ ಫಸ್ಟ್ ಟೈಮ್ ನಮಗೆ ಅರಿವಾಗಿ ಸ್ವಾಗತ ನಾನು ಯಾರು ಅಂತ. ಅಲ್ಲಿವರೆಗೆ ಆಗೋದಿಲ್ಲ, ಇಲ್ಲದ್ರೆ ಸಮಾಜದ ಸಂಪರ್ಕನೇ, ನೀನು ಹೆಂಡತಿ, ನಿನ್ನ ತಾಯಿ, ನಿನ್ನ ಸೊಸೆ, ನಿನ್ನ ಅತ್ತೆ, ಆ ರಿಲೇಷನ್ಶಿಪ್ಗಳೇ ಬರ್ತವೆ. ಅರ್ಥ ಆಗ್ತೀಯ? ಹಾಂ, ಈಗ ಒಂದು ಪ್ರಶ್ನೆ, ಈಗ ಇಷ್ಟೊಳಗೆ ಆಯ್ತಲ್ಲ, ಈಗ ಫಸ್ಟ್ ಎಷ್ಟು ಐಡೆಂಟಿಟಿ ಇದೆ ಅವ್ರಿಗೆ ಲೆಕ್ಕ ಇಲ್ಲ, ಇನ್ನು ಬರೋದು. ಆ್ಯಂಡ್ ಈ ಐಡೆಂಟಿಟಿಯಲ್ಲಿ ಇನ್ನೊಂದು ನಿಮ್ಗೆ ಐಡೆಂಟಿಟಿ ಇದೆ, ಅದನ್ನು ನೋಡೋಣ. ಪ್ರತಿಯೊಂದಕ್ಕೂ ನನ್ನದೇ, ನಾನು ಯಾರು, ನನಗೆ ಕಲ್ಪನೆ ಇದೆ ಪ್ರತಿಯೊಂದು ಐಡೆಂಟಿಟಿಯಲ್ಲಿ. ಆಯ್ತಾ? ಹಾಂ, ಹೌದಲ್ಲ? ಆಯ್ತಾ? ಕಡೆಗೆ ಪ್ರಪಂಚ ನನ್ನ ಬಗ್ಗೆ ಏನು ತಿಂಕ್ ಮಾಡ್ತೀನಿ, ಇನ್ನೊಂದು ಐಡೆಂಟಿಟಿ. ನಾನು ಒಳ್ಳೆಯವರು, ಬಟ್ ಪ್ರಪಂಚ ನನ್ನ ಬಗ್ಗೆ ರೆಕಗ್ನೈಸ್ ಮಾಡೋದಲ್ಲಪ್ಪ. ಆಯ್ತಾ? ನಾನು ಪ್ರಪಂಚದಲ್ಲಿ ನನ್ನ ವ್ಯವಹಾರ ಹೇಗಿರಬೇಕು ಅಂತ ಒಂದು ಕಲ್ಪನೆ, ಅದಕ್ಕೆ ಸ್ವಲ್ಪ ಪ್ರೊಜೆಕ್ಟ್ ಮಾಡಲಿಕ್ಕಾಗಲ್ಲ. ನಾನು ಪ್ರಪಂಚದಲ್ಲಿ ನನ್ನ ವ್ಯವಹಾರವನ್ನು ಹೇಗೆ ಪ್ರೊಜೆಕ್ಟ್ ಮಾಡ್ತೀನಿ, ಅದೊಂದು ಐಡೆಂಟಿಟಿ. ಕಡೆಗೆ ನಾನು ಏನಾಗಬೇಕು, ಇನ್ನೊಂದು ಐಡೆಂಟಿಟಿ. ಅರ್ಥ ಆಯ್ತಾ? ಈಗ ರೌಂಡ್ ರಾಬಿನ್ ಫ್ಯಾಷನ್, ನಿಮ್ಮ ಇಮೇಜ್ ನಿಮ್ಮ ಬಗ್ಗೆ, ನಿಮ್ಮ ಇಮೇಜ್ ಏನಿದೆ ನನಗೆ, ನನ್ನ ಬಗ್ಗೆ? ಹಾಂ, ಒಬ್ಬೊಬ್ಬರು ಒಂದು ಹೇಳ್ತಾವೆ. ಈಗ ಪ್ರತಿ ಪ್ರಶ್ನೆ ಏನಂದರೆ, ಫಸ್ಟ್ ಕ್ವಶನ್, ನನ್ನ ಬಗ್ಗೆ ನನ್ನ ಇಮೇಜ್ ಏನಿದೆ ಅಂತ, ನನ್ನ ಬಗ್ಗೆ ನಾನು ಏನು ತಿಂಕ್ ಮಾಡ್ತೇನೆ, ಅದೊಂದು ಐಡೆಂಟಿಟಿ. ಅದನ್ನು ಎಲ್ಲರೂ ಖಚಿತ ಹೋಗ್ತೀರ, ನಾನು ಸಣ್ಣದಾಗಿದ್ದ ಹಾಗೆ ಹೀಗಿದ್ದೇನೆ, ದೊಡ್ಡದಾಗಿ ಈಗ ನಿಮ್ಮ ಇಮೇಜ್ ನೀವು ಹೇಗೆ ಅಂತ ಪ್ರಶ್ನೆ. ಸರಳತೆ, ಸಿಂಪ್ಲಿಸಿಟಿ. ಸಿಂಪ್ಲಿಸಿಟಿ ಅವ್ರ ಇಮೇಜು, ಇಸ್ ಇಟ್ ರಿಯಾಲಿಟಿ? ಈಗ ಅದು ಅನುಭವಕ್ಕೂ ಬರ್ತಾ ಇದೆ, ನಾನು ಹೇಳ್ದಂಗೆ ಅದು ಪ್ರಯತ್ನ ಆಗಿ ಸ್ವಲ್ಪ ಅದು ಒಂದು ಸ್ವಲ್ಪ ಸಾಧನೆಗೆ ಮಾಡ್ತಾ ಇದೆ. ಅದು ಇಮೇಜ್. ಓಕೆ,
ಕ್ರಿಯೇಟಿವಿಟಿ ಆರ್ ದಿ ಇಮೇಜ್. ಓಕೆ, ಹೆಲ್ಪ್ಫುಲ್ ಸಹೃದಯ, ಹೆಲ್ಪ್ಫುಲ್ ಸಹೃದಯ. ಹಾಂ, ಸಮಾಜ ಇನ್ನೊಬ್ರಿಗೆ ತೊಂದರೆ ಕೊಡದೆ ನಮ್ಮ ಕೈಲಾದಷ್ಟು ನಾವೇನು ಮಾಡ್ಕೊಂಡಿರೋದೆ. ಓಕೆ, ಅಂದರೆ ನನ್ನ ಬಗ್ಗೆ ನನಗೇನು ಇಂಪ್ರೆಷನ್ ಇಮೇಜ್ ಇದೆ. ಹೌದು, ನೀವು ಒಳ್ಳೆಯವ್ರೇನ್ರಿ. ಓಕೆ, ಐ ಹ್ಯಾವ್ ಆಲ್ ನೆಗೆಟಿವ್ ಇಮೇಜಸ್. ನೆಗೆಟಿವ್ ಇಮೇಜ್ ಇದೆ. ಅಲ್ಟಿಮೇಟ್ ಅಂತ. ಅಲ್ಟಿಮೇಟ್ ಟಿಮಿಡ್, ಟಿಮಿಡ್ ಅದು ಟಿಮಿಡು. ಅದು ಈ ಇಮೇಜಲ್ಲಿ ಕ್ವಾಲಿಫೈ ಮಾಡಬೇಕು. ಐ ಆಮ್ ಟಿಮಿಡ್ ವಿತ್ ರೆಸ್ಪೆಕ್ಟ್ ಟು ಯಾವುದು, ಐ ಆಮ್ ಟಿಮಿಡ್ ವಿತ್ ರೆಸ್ಪೆಕ್ಟ್ ಟು ಮೈ ರಿಲೇ ಫ್ರೆಂಡ್ಸು, ಬಟ್ ವಿತ್ ರೆಸ್ಪೆಕ್ಟ್ ಮೈ ಹಸ್ಬೆಂಡ್ ಐ ಆಮ್ ಎ ಲಯನ್. ಇಮೇಜ್ ಇಸ್ ಆಲ್ಸೋ ಹೆಸರ್ ವಿತ್ ಐಡೆಂಟಿಟಿ. ಇಮೇಜ್ ಚೇಂಜ್ ಆಗ್ಬೋದು. ಅದು ಹೇಳ್ತೇನೆ ನಾನು, ಆ ಇಮೇಜಿಗೆ ಒಂದೊಂದು ಇದು ಇರ್ತದೆ ನಿಮಗೆ. ಇವ್ರ ಸರಳತೆ ಎಲ್ಲಿ? ನಾನು ಸರಳ ಅಂತ ದಿ ಬಿಸ್ನೆಸ್ಗೆ ಹೋದ ಕೂಡ ಒಂದು ಟೈ ಹಾಕೊಂಡು ವ್ಯಾಪಾರ ಎಷ್ಟು. ಒಂದೇ ತರ ಇರೋದಿಲ್ಲ. ಅದೇ ಹೇಳ್ತಾ ಇರೋದು ನಾನೀಗ, ಅದೇ ನಮ್ ಲೈಫ್ ಅಲ್ಲಿ ಸಮಸ್ಯೆ ಇರುತ್ತೆ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೆ ನಾನು. ಚೇಂಜ್ ಆಗುತ್ತೆ. ಓಕೆ, ಸೊ ನಿಮ್ಮ ಇಮೇಜ್ ಏನ್ ಸರ್? ಈಗ ಐ ಆಮ್ ನಾಟ್ ಹಾರ್ಮ್ಫುಲ್ ಪರ್ಸನ್ ಟು ಎನಿವನ್. ಐ ಆಮ್ ನಾಟ್ ಹಾರ್ಮ್ಫುಲ್ ಪರ್ಸನ್ ಟು ಎನಿಬಡಿ. ಮಾಸ್ಕಿಟೋಸ್ ಯು ಡೋಂಟ್ ಕಿಲ್. ರ್ಯಾಟ್ಸ್ ಯು ಡೋಂಟ್ ಕಿಲ್. ಸೇ ವಿ ಹ್ಯಾವ್ ಇಮೇಜ್ ವಿತ್ ರೆಸ್ಪೆಕ್ಟ್ ಟು ಐಡೆಂಟಿಟಿ, ಬಟ್ ಮಾಸ್ಕಿಟೋ ಐ ಕ್ಯಾನ್ ಕಿಲ್, ರೈಟ್? ಓಕೆ, ನಾನು ಪ್ರಶ್ನೆ ಕೇಳ್ತೇನೆ, ಕಿಲ್ಲಿಂಗ್ ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಡಿಪೆಂಡ್ಸ್ ಅಪಾನ್ ದ ವಾಟ್ ಪ್ರೇ. ಹಾ, ದಟ್ ಇಸ್ ದ ಪಾಯಿಂಟ್. ಎವ್ರಿಥಿಂಗ್ ಈಸ್ ರಿಲೇಟಿವ್, ಇಂಟರ್ ರಿಲೇಟೆಡ್. ಕಿಲ್ಲಿಂಗ್ ಇಸ್ ಬ್ಯಾಡ್, ಬಟ್ ಮಾಸ್ಕಿಟೋ ಕಿಲ್ಲಿಂಗ್ ವೆರಿ ಗುಡ್. ಅದರ್ವೈಸ್ ವಿ ಕ್ಯಾನಟ್ ಲೀವ್. ಆ, ದಟ್ಸ್ ವೈ ಕಿಲ್ಲಿಂಗ್ ಇಸ್ ಡಿಫೈನ್ಡ್ ವಿತ್ ರೆಫರೆನ್ಸ್ ಟು ಮೀ. ಸೊ ಇನ್ ಸಮ್ ಸೊಸೈಟಿ ಸಮ್ ಟೆರರಿಸ್ಟ್ ಕಮ್ಸ್ ಅಂಡ್ ಕಿಲ್ಸ್. ನೌ ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಗುಡ್ ಫಾರ್ ದೆಮ್. ಆ, ದಟ್ಸ್ ವೈ ಎವ್ರಿಥಿಂಗ್ ವಿ ಪಿಕ್ ಅಪ್ ಫ್ರಮ್ ದಿ ಸೊಸೈಟಿ ರಿಲೇಟಿವ್. ಇಸ್ ದೇರ್ ಸಮ್ಥಿಂಗ್ ಅಬ್ಸಲ್ಯೂಟ್ ಇಸ್ ದ ಕ್ವೆಶ್ಚನ್. ಅರ್ಥ ಆಗಿದೆಯಾ? ಆ ಇಂಟರ್ ರಿಲೇಟೆಡ್ ಅಬ್ಸಲ್ಯೂಟೆಡ್ ನಾವು ಹೇಳ್ಕೊಂಡು ಜೀವನ ಮಾಡ್ತೀವಿ, ಅದೇ ಪ್ರಾಬ್ಲಮ್. ಸೊ ನಿಮ್ಮ ಇಮೇಜ್ ಏನು? ವೆರಿ ಪ್ರಾಕ್ಟಿಕಲ್. ಹಾಂ, ವೆರಿ ಪ್ರಾಕ್ಟಿಕಲ್. ವೆರಿ ಪ್ರಾಕ್ಟಿಕಲ್. ಕೇರಿಂಗ್ ಸರ್. ಕೇರಿಂಗ್. ನಮಗೂ ಬರೀ ನೆಗೆಟಿವ್ ಪಕ್ಸ್ ಲೇಸಿ. ಸ್ವಲ್ಪ ಸೊಸೈಟಿ ಎಲ್ಲ ಚೆನ್ನಾಗಿರ್ಬೇಕು. ನಮ್ಮ ಕೈಲಿ ಅದೇನೋ ಒಂದು ಹೆಲ್ಪ್ ಮಾಡು, ತೊಂದರೆ ಮಾಡಬಾರ್ದು ಹುಡುಗರಿಗೆ. ಹಾಂ, ಸೇ ಒಬ್ಬೊಬ್ರು ಒಂದು ಇಮೇಜ್ ಹೇಳಿದೆ, ಎಲ್ಲ ಇಮೇಜ್ ಒಂದು ಐಡೆಂಟಿಟಿಗೆ. ಅದೇ ಮಷ ಒಳ್ಳೆ ಮಾಡೋದೇ, ನೆಕ್ಸ್ಟ್ ಇನ್ನೊಬ್ರಿಗೆ ಬೈಲಿಕ್ಕೂ ರೆಡಿನೇ. ಪರ್ಮನೆಂಟ್ ಇಲ್ಲ, ಇಷ್ಟೆಲ್ಲ ಚೇಂಜ್ ಆಗ್ತಾ ಇರುವಾಗ ಒಳಗಡೆ ಎಲ್ಲ ನಾನು ಶಾಶ್ವತ ಶಾಂತವಾಗಿರ್ಬೇಕಾದ್ರೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ. ಸಿಚುಯೇಷನ್ ತಕ್ಕ ಹಾಗೆ ಇರ್ತದೆ, ಶಾಂತಿ ಎಲ್ಲ ಬರುತ್ತೆ ಪ್ರಶ್ನೆ. ಅದಕ್ಕೆ ಶಾಂತಿ ಎಲ್ಲ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಅರ್ಥ ಆಗ್ತೀಯಾ? ಇಷ್ಟೊಂದು ತಲೆಯಲ್ಲಿ ಗಿರಿ 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 ತಿರ್ತಾ ಇದೆ, ಕ್ಷಣ ಕ್ಷಣಕ್ಕೂ ಐಡೆಂಟಿಟಿ. ಈಗ ನಂತರ ಮಾತಾಡ್ತೀವಿ, ಅಷ್ಟೊತ್ತಿಗೆ ನೀವು ಅಲ್ಲಿ ಹೋಗ್ಬಿಟ್ರು ಕಾಲೇಜಿಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಲೆಕ್ಕ ಎಲ್ಲ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಮಾಡಿ ಬಂದಾಯ್ತಲ್ಲ. ಅರ್ಥ ಆಯ್ತಾ? ಇದು ಒಂಥರ ಕಂಪ್ಯೂಟರ್ ಇದಾಗೆ, ಇದ್ರೊಳಗೆ ಸಾಫ್ಟ್ವೇರ್ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ. ಶಾಂತಿ ಎಲ್ಲಿ ಅಂತ ಪ್ರಶ್ನೆ. ಆಯಿತಾ? ಇದು ನನ್ನ ಇಮೇಜು. ಈಗ ಪ್ರಪಂಚ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದೆ ಹೇಳಿ ನೋಡೋ. ನೆಕ್ಸ್ಟು, ವಾಟ್ ವರ್ಲ್ಡ್ ಥಿಂಗ್ಸ್ ಆಫ್ ಮೀ. ಸೊ ಓಕೆ, ವಾಟ್ ಇಸ್ ಯುವರ್ ಇಮೇಜ್?
ಇದು ಇಮೇಜಲ್ಲಿ ಇದೆ ನಿಮ್ಮ ತಲೆಯಲ್ಲೇ. ಅರ್ಥ ಆಯ್ತಾ? ಈಗ ಪ್ರಪಂಚ ನಿಮ್ಮ ಬಗ್ಗೆ ಎಂತ ಮಾಡ್ತದೆ ಇಮೇಜ್ ಹೇಳಿ ನೋಡೋಣ. ಅಷ್ಟು ಇಮೇಜ್ ನಮ್ಮ ತಲೆಯಲ್ಲಿ ಓಡ್ತಾ ಇರ್ತವೆ ಆಯ್ತಾ. ಇದು ಇದು ತಲೆಯಲ್ಲಿ ಹೋಲ್ಸೇಲು ಐಡೆಂಟಿಟಿ ಇಮೇಜಸ್ಸು, ಆ ಇಮೇಜಸ್ ಚೇಂಜ್ ಆಗ್ತಾ ಇದೆ. ಡಿಸೀಸ್ ಇಷ್ಟೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ, ನಿಮ್ಮ ತಲೆಯಲ್ಲಿ ಶಾಂತಿ ಇದೆ ಸಿಗ್ಬೇಕು. ಆ್ಯಂಡ್ ಇಷ್ಟೆಲ್ಲ ಓಡ್ತಾ ಇದೆ, ಪ್ರತಿಯೊಂದು ನಾನು ಅಂತ ಹೇಳ್ಬಿಟ್ಟು ತಿರ್ಗಾಡ್ತಿರಲ್ಲ ನೀವು. ನಾನು ಒಳ್ಳೆಯವನು, ಅದೇ ಕ್ಷಣ ನಾನು ಏನಾದ್ರು ಬೈತೀನಿ, ನಾನು ಕೆಟ್ಟವನು, ನಾನು ಒಳ್ಳೆಯವನು ಆಯ್ತಾ, ಅವ್ರು ನನ್ನ ಬಗ್ಗೆ ಏನು ತಿಂಗ್ ಮಾಡ್ತಾರೆ ಅದು ನಾನು. ಎಷ್ಟು ನಾನು ಇದ್ದೀನಿ ಮಲ್ಲಿ, ಹಮನಿ ಐ ಸಿ. ಈಗ ಈಗೋ ಅಂತ ಯಾವುದಕ್ಕೆ ಕರಿತೀರಮ್ಮ ಮೇಡಮ್? ಯಾರೋ ಈಗೋ ಬಗ್ಗೆ ಕೇಳಿದ್ರು ಪ್ರಶ್ನೆ. ಈಗ ಈಗೋ ಅಂತ ಯಾವುದಕ್ಕೆ ಕರಿತೀವಿ ಇದರಲ್ಲಿ? ಅಂದ್ರೆ ನಾನು ಅನ್ನೋ ಒಂದು ಅಹಂ. ಅಲ್ಲರಿ ಅಪ್ಪ, ಇದ್ರ ಯಾವ ನಾನು ಅಂತ ಈಗೋ ಕಳ್ಸ್ಬೇಕು ಅಂತ ಹೇಳ್ತಾರಲ್ಲ ಆಧ್ಯಾತ್ಮದಲ್ಲಿ. ಅಂದ್ರೆ ಯಾವ್ದಾನ ಒಪ್ಕೋಬೇಕಾದಾಗ ನಾವು ಪರಿಸ್ಥಿತಿ ಬಂದಾಗ. ಅಲ್ಲರಿ ಅದಲ್ಲರಿಪ್ಪ, ಅದು ಈಗೋ ಅಂದ್ರೆ ಈ ಐಡೆಂಟಿಟಿಗಳು ಈಗೋ ಅಂತ ಹೇಳೋದು. ಎಷ್ಟು ಈಗೋ ಅಂತ ಕಳ್ಕೊಳ್ತೀರಾ? ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಗೊತ್ತಾಯ್ತಾ? ಈ ಈಗೋ ಅರ್ಥ ಇದೆಯಲ್ಲ ಅದು ಭಯಂಕರ. ಅದು ಒಂದೊಂದು ಐಡೆಂಟಿಟಿಗೆ ಒಂದು ಈಗೋ, ಆ ಐಡೆಂಟಿಟಿಗೆ ಅದ್ರ ಇಮೇಜಿಗೆ ಒಂದು ಈಗೋ, ಆ ಇಮೇಜ್ ಬೇರೆಯವ್ರಿಗೆ ಏನು ತಿಂಕ್ ಮಾಡ್ತಾರೆ ಅದೊಂದು ಈಗೋ. ಎಷ್ಟೊಂದು ಈಗೋ ಅಂತ ಹೇಳ್ಕೊಂಡ್ಬಿಡ್ತೀರಾ ಗೊತ್ತಾಯ್ತಾ? ಈಗ ನಾವು ಈಗೋ ಇಂಗ್ಲೀಷ್ ಕಾಮನ್ ಶಬ್ದ ಇದೆ, ಅದು ಬೇರೆ. ನಿಜ ಆಧ್ಯಾತ್ಮ ಈಗೋ ಅಂದರೆ ನಿಮ್ಮ ಒಂದೊಂದು ಐಡೆಂಟಿಟಿಗೆ ಆ ಐಡೆಂಟಿಟಿ ಇಮೇಜು, ಆ ಇಮೇಜ್ ಬಗ್ಗೆ ನಿಮ್ಮ ಬಗ್ಗೆ ಕಲ್ಪನೆ, ನಿಮ್ಮ ಬಗ್ಗೆ ಬೇರೆಯವ್ರ ಕಲ್ಪನೆ, ಎಲ್ಲ ಇದಕ್ಕೂ ಈಗೋ ಅಂತ ಹೇಳೋದು. ಅದು ಕಳ್ಕೊಳ್ಳಿಕ್ಕೆ ಆಗತ್ತಾ? ಆಗತ್ತೆ. ಯಾವಾಗ ನಿಜವಾದ ನಾನು ಅಂತ ಯಾರು ಗೊತ್ತಾದ್ರೆ ಇವೆಲ್ಲ ಕಳೆದು ಹೋಗುತ್ತೆ ಗೊತ್ತಾ? ಇದನ್ನು ಪ್ರತಿಯೊಂದಾಗ ಒಂದು ಇಂಡಿವಿಜುವಲಾಗಿ ಅಡ್ರೆಸ್ ಮಾಡೋಕ್ಕಾಗಲ್ಲ, ಎಷ್ಟೋ ಇದೆ ಅನಂತ. ಅರ್ಥ ಆಗ್ತೀಯಾ? ರೈಟ್, ಹೋಲ್ಸೇಲ್ ಇದು. ಯು ಹ್ಯಾವ್ ಟು ಗೋ ಟು ದ ರೂಟ್, ಮೂಲಕ್ಕೆ ಹೋಗು. ಅರ್ಥ ಆಗ್ತೀಯಾ? ಸೊ ಈಗ ಶಾಂತಿ ಹಾಕಿಲ್ಲ ಅಂತ ಹೇಳಿದ್ರೆ ಕ್ಲಿಯರಾ? ನೀವು ಮನಸ್ಸಲ್ಲಿ ತುಂಬ ಓಡ್ತಾ ಇರುತ್ತೆ. ಹಾಂ, ಒಂದಾದ್ಮೇಲೆ ಒಂದು ಓಡಿದ ಪ್ರಾಬ್ಲಮ್ ಇಲ್ಲ, ಅದು ನಾನು ಅಂತ ಓಡ್ತಾ ಇರ್ತದೆ. ಅದೆಲ್ಲ ನಾನು ನಾನು ಅಂತ ಓಡ್ತಾ ಇರ್ತದೆ. ಕರೆಕ್ಟ್ ಆಗಿದ್ರೆ ವಿ ಅಂತ ಬೇರೆಯವರು ನಮ್ಗೆ ಅವರು ವ್ಯವಹಾರ ಮಾಡ್ತಿಲ್ಲ ಅಂತಾನೂ. ಮೊದಲನೇದು ಈ ಕ್ಲಾಸಲ್ಲಿ ಒಂದು ಹೇಳಿ ಕಲೀರಿ, ನಾನು ಅಂತ ಹೇಳ್ಕೊಳ್ಳೋ ಕಲೀರಿ. ಹೋಲ್ಸೇಲ್ ವಿ ಸ್ವಲ್ಪ ಬಿಟ್ಬಿಡಿ ಸೈಡಿಗೆ. ರೈಟ್, ಅಲ್ಲ ವಿ ಅಂತ ಅವ್ಳು ಹೇಳಿದಾಗ ಜನರಲೈಸ್ ಮಾಡ್ತಾ ಇದ್ದಾಳೆ. ಅಲ್ಲ ಅಯ್ಯೋ, ಅವ್ರು ಜನರಲೈಸ್ ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ ಪಾಪ, ಅವ್ರ ಸಮಸ್ಯೆ ನಾವು ಸಾಕಾಗಿದೆ. ಅವ್ರು ನೀವು ವಿ ಅಂತ ಅವ್ರ ಬಗ್ಗೆ ಏನು ಹೇಳಿದ್ರೆ ಅಲ್ಲ, ನೀವು ಜನರಲ್ ಹೇಳ್ಬೇಕಾದ್ರೆ ಅವ್ರ ತಲೆ ಏನಾಗ್ತಾ ನಿಮ್ಗೆ ಗೊತ್ತಾಗಬೇಕು, ನಿಮ್ಮ ತಲೆ ಏನಾಗ್ತಾ ನಿಮ್ಗೆ ಗೊತ್ತಿಲ್ಲ. ಅವ್ರ ತಲೆ ಬಗ್ಗೆ ನೀವು ಹೇಗೆ ಯೋಚನೆ ಮಾಡ್ತೀರಾ? ನೀವು ಯಾರದೇ ಬಗ್ಗೆ ತಲೆ ಬಗ್ಗೆ ಯೋಚಿಸಬೇಕಾಗತ್ತಾ? ಯಾಕಂದ್ರೆ ನಿಮ್ಮ ತಲೆ ಎಷ್ಟು ಐಡೆಂಟಿಟಿ ನಿಮ್ಗೆ ಲೆಕ್ಕ ಇಲ್ಲ. ಅವ್ರ ತಲೆ ನಿಮ್ಗೆ ಗೊತ್ತು, ಅವ್ರು ನಮ್ಮ ಹಾಗೆ ಪಾಪ ಅವ್ರು ಅಂತೀನಿ ಹೇಳ್ಬೋದು, ಅದೇ ಪ್ರಶ್ನೆ. ಯಾರಿಗೂ ಯಾರ ತಲೆ ಏನಾಗುತ್ತೆ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರ ತಲೆ ಏನಾಗುತ್ತೆ ಅವ್ರಿಗೆ ಗೊತ್ತಿಲ್ಲ. ಈ ಕ್ಲಾಸಲ್ಲಿ ಮೊದಲನೇದಾಗಿ ನಾವು ಅಂತ ಹೇಳಿಬಿಟ್ಟು ನಾನು ಅಂತ ಹೇಳ್ಕೊಳ್ಳಿ. ಫಸ್ಟ್ ಹೋಲ್ಸೇಲ್ ನಾವನ್ನು ರೆಡ್ಯೂಸ್, ಇಂಗ್ಲೀಷ್ ನಾನು ಅಂತ ರೆಡ್ಯೂಸ್ ಮಾಡೋಣ, ಕಡೆ ನಾನು ಅನ್ನ ಶುದ್ಧ ನಾನು ರೆಡ್ಯೂಸ್ ಮಾಡೋಣ. ಓಕೆ, ಸೊ ನಮ್ಮ ಸಮಸ್ಯೆ ಅಂದರೆ ನಾನು ಇರೋದು ಹೋಗ್ಬಿಟ್ಟು ನಾವು ಆಗ್ಬಿಟ್ಟಿದ್ರೆ, ಆ ನಾವು ನನ್ನ ನಾನಲ್ಲ, ಸಮಾಜದ ನಾನು ನಾವು ಆಗ್ಬಿಟ್ಟಿದ್ದೆ, ನಾನಾಗ್ಬಿಟ್ಟಿದ್ದಾರೆ. ಈಗ ನಿಜವಾದ ನಾನು ಹೇಗಾಗೋದು ಪ್ರಶ್ನೆ, ಅದೇ ಆಧ್ಯಾತ್ಮ. ಅದೇ ತಾನ
ಅದೇ ಆತ್ಮಜ್ಞಾನ. ನನ್ನ ಬಗ್ಗೆ ನಾನು ತಿಳ್ಕೊಳ್ತಿಲ್ಲಪ್ಪ, ಏನದು ನಾನು ಹೀಗಿದ್ದೇನೆ ಅಂತ ನಾನು ಕಲ್ಪನೆ ಮಾಡ್ತಿಲ್ಲ. ಅದು ನನ್ನ ಇಮೇಜ್ ಅದು, ಬಟ್ ನಿಜವಾದ ನಾನು ಯಾರಂತ ಪ್ರಶ್ನೆ ಇದ್ಯಾರು ಅಂತ. ಇಮೇಜ್ ಬಿಟ್ಟರೆ ನಾನು ಯಾರಂತ, ಇಮೇಜ್ ಬಿಟ್ಟರೆ ನಿಮ್ಗೆ ಯಾರು ಅಸ್ತಿತ್ವ ಇದೆಯಾ? ಡು ಹ್ಯಾವ್ ಎನಿ ಎಕ್ಸಿಸ್ಟೆಂಟ್ ಅದ ನಿಮ್ಮ ಇಮೇಜ್? We cannot know because all V's are there, all cells V's are there. You understand? Is there any existence for you other than the image which you have? No. No. Then you are gone case. I'm telling you, right? True. There is no hope for you in life. If you don't have existence other than the image which you have, then you don't have hope in life. Right? If there is image, if there is existence independent of image, then you have hope in life. Enta hope? Onge kamyab ek dinna onge kamyab. A hope yelli barutadre? Oh, I have existence other than my image, other than my identities. I have existence adu gotadaga you have a hope. Otherwise, you know, we live with negative image, positive image, society image, husband image, wife image, daughter image, all images. Okay? And it's very difficult to live with the image, okay? Be the original. Understand? Huh? What? Not possible. When you live with your image, you are a duplicate actually. You are actually not living your life. ಇನ್ನೂ ಹೇಳಿಲ್ಲ, ಇನ್ನು ನೀವು ಹೋಲ್ಸೇಲ್ ನಾನು ಬಿಟ್ಬಿಡಿ ಅಂತ ಹೇಳ್ತಿದ್ದೆ ನಾನು. ಅಷ್ಟೊಂದು ಎಷ್ಟೊಂದು ನಾನು ಇಟ್ಕೊಳ್ಳಿ ಅಂತ ಹೇಳ್ತಿದ್ದೆ. ಅಷ್ಟೊಂದು ನಾನು ಇಟ್ಕೊಂಡು ಹೇಗಪ್ಪ ಶಾಂತಿ ಹುಡುಕ್ತೀನಿ ನೀವು ಅಂತ ಪ್ರಶ್ನೆ. ಅರ್ಥದ? ಓಕೆ, ಇದು ಬೇರೆ. ಇನ್ನೊಂದು, ಈಗ ನಿಮ್ಮ 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 ಜೀವನದಲ್ಲಿ ಪ್ರತಿಯೊಬ್ಬ ಜೀವನಿಗೊಂದು ಕತೆ ಇದೆಯಪ್ಪ. ಪ್ರತಿಯೊಬ್ಬರ ಜೀವನಕ್ಕೆ ಕತೆ ಇದೆ. ಗೊತ್ತಾಯ್ತಾ? ನಿಮ್ಮ ಜೀವನ ಕತೆ ಏನ್ರಿ ಅಪ್ಪ? ತುಂಬಾ ದೊಡ್ಡದು. ನಿಮ್ ಲೈಫಲ್ಲಿ ಒಂದು ಕತೆ ಇದೇನು, ಸ್ಟೋರಿ ಇದೇನ್ರಿ? ಸ್ಟೋರಿ ಸ್ಟೋರಿ. ಯು ಹ್ಯಾವ್ ಎ ಸ್ಟೋರಿ ಇನ್ ಯುವರ್ ಲೈಫ್? ವಾಟ್ ಸ್ಟೋರಿ? ನೋ ನೋ, ದಟ್ಸ್ ಆಲ್ ಡೀಟೇಲ್ಸ್. ಜೀವನದಲ್ಲಿ ಮೂರು ಕತೆ. ನನ್ನ ಜೀವನ ಅಂದ್ರೆ ಏನಂತ ತಿಳ್ಕೊಂಡಿದ್ರಪ್ಪ, ದುಃಖ ಅಂದ್ರೆ ದುಃಖ. ಇಟ್ಸ್ ಎ ಟ್ರಾಜಿಡಿ ಸ್ಟೋರಿ. ನಾನು ಏನಂತ ತಿಳ್ಕೊಂಡಿದ್ರೆ, ನಾನು ಸಕ್ಸಸ್ ಅಂದ್ರೆ ಸಕ್ಸಸ್ಸು, ಹ್ಯಾಪಿ ಸ್ಟೋರಿ. ನನ್ನ ಜೀವನ ಅಂದ್ರೆ ಏನಪ್ಪ, ಯೂಸ್ಲೆಸ್. ಈ ಮೂರು ಸ್ಟೋರಿಗಳು ನಿಮ್ಮ ಸ್ಟೋರಿ ಯಾವುದು? ನಂದು ಎಕ್ಸ್ಟ್ರಾ ಸ್ಟೋರಿ ಇದೆಯಾ? ಮೂರು ನಾಲ್ಕು ಸ್ಟೋರಿ ಇದೆಯಾ? ಅಲ್ಲ, ಮಾಡ್ರೇಟ್ ಯಾವ್ದ್ರ ಮಾಡ್ರೇಟ್? ಮಿಕ್ಸ್ಚರ್ ಆಫ್ ಆಲ್ ಸಿಚುಯೇಷನ್ ಮೇಲೆ ಹೋಗುತ್ತಲ್ಲ ಸರ್. ಒಂದೊಂದು ಸಿಚುಯೇಷನ್ ತುಂಬಾ ಖುಷಿ ಆಗಿತ್ತು. ಇಲ್ಲ ಬಿಡಿ, ನೀವು ಯಾರ್ದು ಮಾತಾಡ್ತೀರಿ, ಮಾತಾಡ್ತಾ ಹೇಳ್ತಾರೆ, ಗಟ್ಟಿಗೆ ಇಟ್ಬಿಡ್ತಾರೆ. ಏನು ನನ್ನ ಜೀವನ ಅಂತ ಏನು ಆಗ್ಬಿಡಿದೆ ಗೊತ್ತಾ, ನಮ್ಮ ಜೀವನ ದುಃಖ ಅಂದ್ರೆ ದುಃಖ ಅಂತ ಗೊಡೋತ ಅಳಿಸ್ ಮಾಡ್ತಾರೆ. ಅವ್ರ ಜೀವನ ಫುಲ್ ಸ್ಟೋರಿ ದುಃಖ ಅಂತ ಸಮರಿ ಮಾಡ್ಬಿಡ್ತಾರೆ. ಹಾಗೆ ನಿಮ್ಮ ಸಮರಿ ಏನು ಅಂತ? ಹ್ಯಾಪಿ. ಹಾಂ, ಹ್ಯಾಪಿ. ಓಕೆ. ಓಕೆ, ವಾಟ್ ಅಬೌಟ್ ಯು? ಇಫ್ ಯು ವಾಂಟ್ ಟು ಟೆಲ್ ಯುವರ್ ಫ್ರೆಂಡ್ ಹೌ ಮೈ ಲೈಫ್ ಈಸ್, ವಾಟ್ ಯು ಟೆಲ್? ಓಕೆ, ನಾವು ಏನು ಮಾಡ್ತೇವೆ? ಫಾಲ್ಸ್ ಅಲಾರ್ಮಿಂಗ್ ಗಟ್ಟಿ ಆಗಿರುತ್ತೆ. ಓಕೆ, ಸೊ ನಾವೇನು ಮಾಡ್ತೇವೆ, ನಮ್ಮ ಜೀವನದಲ್ಲಿ ಬೇರೆ ಬೇರೆ ಘಟನೆ ಆಗುತ್ತಲ್ಲ, ಅದ್ರ ದುಃಖ ದುಃಖದ ಘಟನೆಗಳನ್ನೆಲ್ಲ ಒಟ್ಟು ಸೇರಿಸಿ ನನ್ನ ಜೀವನ ಇಡೀ ದುಃಖ ಅಂತ ಹೇಳ್ಬಿಡ್ತಾರೆ. ಪಾಪ ಅವರು ಜೀವನದಲ್ಲಿ ಸುಖನೇ ಇಲ್ವಾ? ಇರ್ತದೆ, ಬಟ್ ನಿಮ್ಗೆ ಹೇಳುವಾಗ ಟ್ರಾಜಿಡಿ. ಒಳ್ಳೆ ಘಟನೆ ಎಲ್ಲ ಬಿಟ್ಬಿಡ್ತಾರೆ. ಅದೇ ಒಳ್ಳೆ ಘಟನೆ ಇರೋರು, ಸಕ್ಸಸ್ ಇರೋರು ಫೇಲ್ಯೂರ್ ಆಗ್ತಾ ಇರ್ತದೆ, ಅದನ್ನು ಬಿಟ್ಬಿಡ್ತಾರೆ. ಸಕ್ಸಸ್ ಸ್ಟೋರಿ
ನಾವು ಜೀವನದಲ್ಲಿ ಐಡೆಂಟಿಟಿಗಳು ಬೇರೆ, ಇಮೇಜಸ್ ಬೇರೆ, ಸ್ಟೋರಿಗಳು ಬೇರೆ. ಈ ಸ್ಟೋರಿಗಳನ್ನ ಬಿಟ್ಟು